ಇಂಡಿಯನ್ ಆರ್ಮಿಯಲ್ಲಿ ಮೂರು ವಿಷಯದ ಬಗ್ಗೆ ಮಾತಾಡಬಾರ್ದು ನೀವು. ನನ್ನ ಮೆಸ್ಸಲ್ಲಿ ಕೂತ್ಕೊಂಡು ಮತ್ತೊಂದು ಅಧಿಕಾರಿ ಜೊತೆ ಧರ್ಮದ ಬಗ್ಗೆ ಮಾತಾಡೋಂಗಿಲ್ಲ. ಐ ಶುಡ್ ನಾಟ್ ಸ್ಪೀಕ್ ಅಪ್ ವಿಮೆನ್. ಆರ್ಮಿ ಒಂಥರ ಸ್ಟಿಕ್ ಥರ, ಬಾಗಿಲು ಹಿಂದಿರೋ ದೊಣ್ಣೆ ಥರ, ದೇಶದ ಪ್ರಧಾನಿ ಅದನ್ನು ಹೆದರ್ಸ್ಬೋದು, ತೋರಿಸ್ಬೋದು, ಬಾರಿಸ್ಬೋದು. ಒಂದು ನೋಡಿ, ನೀವು ಪಾಕಿಸ್ತಾನದ ಪಂಜಾಬಿ ಆರ್ಮಿ ಬಾಂಗ್ಲಾದೇಶಿಯರನ್ನ ಹೆಂಗೆ ನಡೆಸ್ಕೊಂತು? ಕರೆಕ್ಟ್. ದೇ ಕಿಲ್ಡ್, ದೇ ರೇಪ್ಡ್, ದೇ ಹ್ಯುಮಿಲಿಯೇಟ್ ಬಾಂಗ್ಲಾದೇಶಿಸ್. ಪಾಕಿಸ್ತಾನದ ಒಂದು 75-76 ವರ್ಷಗಳ ಇತಿಹಾಸ ನೋಡಿದರೆ ಅದರಲ್ಲಿ ಮೇಜರ್ ಪಾಲು ಆ ಡಿಕ್ಟೇಟರ್ಶಿಪ್ಪೇ ಕಾಣುತ್ತೆ. ಅಂದರೆ ಆರ್ಮಿನವ್ರು ಎಷ್ಟು ಇಂಟರ್ಫೇರ್ ಮಾಡ್ತಾರೆ ಅಂದ್ರಲ್ಲಿ. ಎಲ್ಲರೂ ಹೇಳ್ತೀವಿ ನೋಡಿ, ಭಾರತದ ದೇಶಕ್ಕೆ ಒಂದು ಆರ್ಮಿ ಇದೆ, ಪಾಕಿಸ್ತಾನ ಸೇನೆಗೊಂದು ದೇಶ ಇದೆ. ಒಂದು ಚಿಕ್ಕ ಹುಡುಗಿ, ಇಷ್ಟು ಒಂದು ಬಹುಶಃ 4 ವರ್ಷ ಹುಡುಗಿ, ಶೀ ಗೋಸ್ ಟು ದಟ್ ಸೋಲ್ಜರ್. ಅವನು ಹಿಂಗೆ ನೋಡ್ತಾನೆ, ಅವಳು ಅವನ ಕಾಲನ್ನು ಟಚ್ ಮಾಡಿ ಹಿಂಗೆ ನಮಸ್ಕಾರ ಮಾಡ್ತಾಳೆ. ನಮ್ಮ ಕರ್ನಾಟಕದಲ್ಲಿ ಕೊಡಗು ಅಂದ ತಕ್ಷಣ ತುಂಬ ಜನ ನಮಗೆ ಆರ್ಮಿ ಪರ್ಸ್ನಲ್ ನೆನಪು ಬರ್ತಾರೆ. ತುಂಬ ಜನ ಅಲ್ಲಿ ಏರ್ಫೋರ್ಸಲ್ಲಿ, ಆರ್ಮಿನಲ್ಲಿ, ನೇವಿನಲ್ಲಿ ಇದ್ದಾರೆ ಅನ್ನೋದು ಗೊತ್ತಾಗುತ್ತೆ. ನೀವು ಯಾರಾದರೂ ಕೊಡಗು ಫ್ರೆಂಡ್ಸ್ ಇದ್ದರೆ ನೀವು ಮಾತಾಡಿ, ಅವ್ರ ತಾತನೋ ಮುತಾತನೋ ಅವ್ರ ಚಿಕ್ಕಪ್ಪನೋ ಸ್ವತಃ ಅವರೇನೋ ಸೇನೆಯಲ್ಲಿ ಸೇವೆ ಸಲ್ಲಿಸಿದ್ದು ಭಾಳ ದೊಡ್ಡ ಇದು ಇದೆ. ಆಮೇಲೆ ನಮ್ಮ ಭಾರತದ ದೊಡ್ಡ ಪೊಸಿಷನ್ಗಳಲ್ಲಿ, ಫಾರ್ ಎಕ್ಸಾಂಪಲ್ ಕಾರ್ಯಪ್ಪ, ಅವರು ಕೂಡ ಕೊಡಗಿನವರು, ಅವ್ರ ಬಗ್ಗೆ ಸಿನಿಮಾ ಕೂಡ ಬಂದಿದೆ ನೀವು ನೋಡಿ. ಸೊ ಹೀಗೆ ಆದರೆ ನಮಗೆ ಮಿಲಿಟ್ರಿ ಹಿಸ್ಟ್ರಿ ಎಷ್ಟು ಕೊಟ್ಟಿದೆ, ನಮ್ಮ ಮಿಲಿಟ್ರಿ ಹೇಗೆ ಶುರುವಾಯಿತು, ನಾವು ಸ್ವಾತಂತ್ರ್ಯ ಪೂರ್ವಕ್ಕಿಂತ ಮುಂಚೆಯೇ ನಮ್ಮ ಒಂದು ಸೇನೆ ಇತ್ತು. ಅಂದರೆ ಬ್ರಿಟಿಷರು ನಮ್ಮ ಸೇನೆ ಮಾಡಿದರು, ಅದರಲ್ಲಿ ನಮ್ಮ ಭಾರತದ ಸೈನಿಕರೇ ಇದ್ದರು. ಆ ಭಾರತದ ಸೈನಿಕರೇ ಭಾರತದ ಸ್ವಾತಂತ್ರ್ಯ ಹೋರಾಟದ ಮೇಲೆ ಗುಂಡು ಹಾರಿಸ್ತಾ ಇದ್ದರು. ಈ ಅಂಥ ವಿಚಿತ್ರ ಅನ್ಸತ್ತೆ ಈಗ ಕೂತ್ಕೊಂಡು ಯೋಚನೆ ಮಾಡಿದರೆ. ಸೊ ಬಟ್ ಆ ಒಂದು ಮಿಲಿಟ್ರಿ ಹಿಸ್ಟ್ರಿ ಬಗ್ಗೆ ನಮಗೊಂದು ಏನು ಅಜ್ಞಾನ ಇದೆ, ಅದನ್ನು ನಾವು ದೂರ ಮಾಡೋಣ ಅನ್ನೋ ದೃಷ್ಟಿಯಿಂದ ಇವತ್ತು ಮೇಜರ್ ಖುಷ್ವಂತ್ ಅವರು ನಮ್ಮೊಂದಿಗಿದ್ದಾರೆ. ಅವರು ನಮಗೆ ಈ ಬಗ್ಗೆ ಹೇಳ್ತಾರೆ ಅಂತ ನಾನು ಅನ್ಕೋತೀನಿ. ಮೇಜರ್ ಖುಷ್ವಂತ್ ಅವರೇ, ಏನು ಹೇಳೋಕ್ಕೆ ಇಷ್ಟಪಡ್ತೀರಿ, ನಮ್ಮ ಮಿಲಿಟರಿ ಹಿಸ್ಟ್ರಿ ಬಗ್ಗೆ ಹೇಗೆ ಶುರುವಾಯಿತು, ಓಕೆ ಹೇಗೆ ಬೆಳೀತಾ ಬಂತು, ಒಂದು 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 ಬರ್ಡ್ಸ್ ವ್ಯೂ ಕೊಡಬೇಕು ಅಂತಂದರೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ನಮ್ಮದೆಲ್ಲ ರೆಜಿಮೆಂಟ್ಗಳಿದೆಯಲ್ಲ, ಲೆಟೆಡ್ ಬಿ ಪಂಜಾಬ್ ರೆಜಿಮೆಂಟ್, ಕುಮಾವ್ ರೆಜಿಮೆಂಟ್, ಗಡ್ವಾಲ್ ರೆಜಿಮೆಂಟ್, ರಾಜ್ಪುತಾನಾ ರೆಜಿಮೆಂಟ್, ಗೋರ್ಖಾ, ಇದು ಇದೆಲ್ಲ ಬೇರೆ. ನಾವೆಲ್ಲ ಇಂಡಿಯಾ ಸಚ್ ಎ ಡೈವರ್ಸ್ ಕಂಟ್ರಿ, ನಮ್ಮಲ್ಲಿ ಒಂದೊಂದು ರಾಜ್ಯ ಕೂಡ ಒಂದೊಂದು ಭಾಷೆ, ಸಂಸ್ಕೃತಿ, ಜನಾಂಗ ಆ ಥರ ಇದೆ. ಒಂದೊಂದು ದೇಶ ಇದ್ದಂಗೆ, ವಿರ್ ಲೈಕ್ ನಥಿಂಗ್ ಲೈಕ್ ಯುರೋಪ್ ಥರ ಇದೆ ನಮ್ಮಷ್ಟು ಇದಿದೆ. ಸೊ ಬ್ರಿಟಿಷರು, ಬ್ರಿಟಿಷರ್ ಸೇನೆಯಲ್ಲಿ ಇನಿಷಿಯಲಿ ಅಧಿಕಾರಿಗಳಾಗಿ ಬ್ರಿಟಿಷರೇ ಇದ್ದರು. ಇವರೆಲ್ಲ ಬೇರೆ ಬೇರೆ ಪೊಟೆನ್ಷಿಯಲ್ಗಳನ್ನ ಟ್ಯಾಪ್ ಮಾಡ್ಕೋಬೇಕು ಅಂತೇಳಿ ಬೇರೆ ಬೇರೆ ರೆಜಿಮೆಂಟ್ಗಳನ್ನು ಕಟ್ಕೊಂಡು ಹೋದರು. ಸೊ ಹಾಗಾಗಿ ಎಲ್ಲರೂ ಈ ಬೇರೆ ಬೇರೆ ಪ್ರದೇಶ ಜನರು ರಿಕ್ರೂಟ್ ಆಗಿ ರೆಜಿಮೆಂಟ್ಗಳಾಯಿತು. ಇವತ್ತು ಕೂಡ ನಾವು ಹೇಳ್ತೀವಲ್ಲ, ಈ ಭಾರತೀಯ ಈ ದಿಸ್ ರೆಜಿಮೆಂಟ್ ಇಸ್ 300 ಇಯರ್ಸ್ ಓಲ್ಡ್ ಅಂದರೆ ಪಂಜಾಬ್ ರೆಜಿಮೆಂಟ್ ಇಸ್ ದ ಫಸ್ಟ್ ರೆಜಿಮೆಂಟ್. ಈಗ ಪಂಜಾಬ್ ರೆಜಿಮೆಂಟು ಇರೋದು ಅದರ ಸಿನ್ನೆ ಇನ್ಸಿಗ್ನೆ ಇರೋದು ಒಂದು ಶಿಪ್ಪು, ಹಡಗು. ಹಡಗು ಯಾಕೆ ಅಂತ ಹೇಳಿದ್ರೆ ಇನ್ನೂರು ವರ್ಷ ಹಿಂದೆ ಭಾರತದಲ್ಲಿ ನಾವು ಸಮುದ್ರ ದಾಟ್ ಹೋಗಲ್ಲ ಅಂತೇಳಿ ಒಂದು ಸಂಸ್ಕೃತಿ ಇತ್ತು. ಕರೆಕ್ಟ್. ಇವ್ರು ಫಸ್ಟ್ ನಾವು ಹೋಗ್ತೀವಿ ಸಮುದ್ರ ದಾಟಿ ಹೋಗಿ ಯುದ್ಧ ಮಾಡ್ತೀವಿ ಅಂತ ಹೇಳಿದ್ದು ಪಂಜಾಬ್ ರೆಜಿಮೆಂಟ್. ಸೊ ದ್ಯಾಟ್ ಈಸ್ ದ ಹಿಸ್ಟ್ರಿ ಆಫ್ ಇದು. ಈಗ ಟಿಪ್ಪು ಸುಲ್ತಾನ್ ಮೇಲೆ ಬ್ರಿಟಿಷರು ಹೋರಾಟ ಮಾಡಿದಾಗ ಹೂ ಆರ್ ವಿಚ್ ಆರ್ ದಟ್ ರೆಜಿಮೆಂಟ್ಸ್ ವಿಚ್ ಫಾಟ್ ಟಿಪ್ಪು ಸುಲ್ತಾನ್ ಈಸ್ ಪಾರ್ಟ್ ಆಫ್ ಮಡ್ರಾಸ್ ರೆಜಿಮೆಂಟ್. ಓಕೆ ಓಕೆ. ದೆನ್ ದೇ ಬಿಕೇಮ್ ಮಡ್ರಾಸ್ ರೆಜಿಮೆಂಟ್ ಆಗಿ ರೆಜಿಮೆಂಟ್ ಆಯಿತು. ನಾವು ಇದನ್ನು ಎರಡು ಮೂರು ರೀತಿಯಲ್ಲಿ ನೋಡಬೇಕು. ಯಾಕಂದರೆ ಈಗ ನಾವು ಸೇನೆ ಆಮೇಲೆ ದ ವೇ ಬ್ರಿಟಿಷ್ ಬಿಲ್ಡೆಡ್ ಇಂಡಿಯನ್ ಆರ್ಮಿ ಆ್ಯಂಡ್ ದೆನ್ ಇಟ್ ವಾಸ್ ಡಿವೈಡೆಡ್ ಟು ಇಂಡಿಯಾ ಆ್ಯಂಡ್ ಪಾಕಿಸ್ತಾನ್ ಅಂತ ಹೇಳಿದ ಕೂಡಲೇ ಒಂದು ಗ್ರಾಮೀಣ ಭಾಗದ ಜನರಿಗೆ ಆಗಿನ ಕಾಲದಲ್ಲಿ ಇಫ್ ಯು ಜಾಯ್ನ್ ಎ ಮಿಲಿಟರಿ ಆಸ್ ಎ ಸೋಲ್ಜರ್ ಇಟ್ ಈಸ್ ಗೋಯಿಂಗ್ ಟು ಗಿವ್ ಯು ಬೇಸಿಕ್ ರಿಮ್ಯುನರೇಷನ್. ಎಸ್. ಅದೊಂದು ಉದ್ಯೋಗ ಅಲ್ವಾ? ಈಗಿನ ಥರ ಏನು ಐ ಟಿ ಇತ್ತ, ಬಿ ಟಿ ಇತ್ತ, ಬೇರೆ ಬೇರೆ ಏನು ಡಿಜಿಟಲ್ ಮೀಡಿಯಾ ಇತ್ತ, ವಾಟ್ ಇಸ್ ದೇ ಶುಡ್ ಜಾಯ್ನ್ ಆ್ಯಂಡ್ ದುಡ್ಡು ಬರ್ತಾ ಇತ್ತು ಆ್ಯಂಡ್ ದಟ್ಸ್ ವೈ ದೇ ಸಾ ವರ್ಲ್ಡ್ ಬೇರೆ ಬೇರೆ. ಈಗ ನಂದು ತಾತ ಎಲ್ಲ ಬರ್ಮಾದಲ್ಲಿ ಫೈಟ್ ಮಾಡಿದ್ದಾರೆ. ಓಕೆ. ಸೆಕೆಂಡ್ ವರ್ಲ್ಡ್ ವಾರ್ ಬರ್ಮಾ ನೋಡಿದ್ದಾರೆ, ರಂಗೂನ್ ನೋಡಿದ್ದಾರೆ. ವಾಟ್ ಈಸ್ ಅನ್ ಅಪರ್ಚುನಿಟಿ ಕೊಡಗಲ್ಲಿರೋ ಯಾವುದೋ ಒಂದು ಚಿಕ್ಕ ರೈತನಿಗೆ ಅಲ್ಲಿ ಹೋಗಿ ಏನು ಅಪರ್ಚುನಿಟಿ ಇತ್ತು? ಕರೆಕ್ಟ್. ಇಟ್ ಇಸ್ ಓನ್ಲಿ ಬಿಕಾಸ್ ಆಫ್ ಆರ್ಮಿ. ನಿಮ್ಮ ತಾತನಿಂದನೂ ನೀವು? ತಾತ ನನ್ನ ತಾತನ ಕಸಿನ್ ಒಬ್ಬರು ಸೆಕೆಂಡ್ ವರ್ಲ್ಡ್ ಅಂತ. ಕೊಡಗಲ್ಲಿ ಏನು ಅಂತ ಹೇಳಿದ್ರೆ ಕೊಡಗಲ್ಲಿ ಒಂದು ಸಮೃದ್ಧವಾದ ಕಲ್ಚರ್ ಇದೆ. ಪೀಪಲ್ ಹ್ಯಾವ್ ಫ್ಯಾಸಿನೇಷನ್ ಫಾರ್ ಆರ್ಮ್ಸ್, ಹಂಟಿಂಗ್, ಗನ್ಸು, ಅದೆಲ್ಲ ಕಲ್ಚರ್ ಇದೆ. ಸೊ ಬ್ರಿಟಿಷ್ ಅದು ಎಲ್ಲೆಲ್ಲ ಇದೆ, ಬ್ರಿಟಿಷ್ಗಳು ಎಲ್ಲ ಕಡೆ ಟ್ಯಾಪ್ ಮಾಡಿದರು. ಈಗ ನೋಡಿ ಗೋರ್ಖಾ ನೇಪಾಲಿಯಲ್ಲಿ ದೇರ್ ಆಲ್ ಬ್ರೇವ್. ಈಗ ಎಲ್ಲೆಲ್ಲ ಬೆಟ್ಟಗಾಡಿದೆ, ಪೀಪಲ್ ಆರ್ ಲಿಟಲ್ ಮೋರ್ ಅಡ್ವೆಂಚರಸ್. ಆ ಥರ ಹೇಳಿದ್ರೆ ನನ್ನ ಬಯಲಸೀಮೆ ಸ್ನೇಹಿತರು ಇದಂದ್ರೆ ನನಗೆ ಬಯಲಸೀಮೆ ಅಂದರೆ ನಾನು ಬಯಲಸೀಮೆ ನನ್ನ ಕರ್ನಾಟಕ ಅಲ್ಲ, ಇದು ರಾಜಸ್ಥಾನ, ಹರಿಯಾಣ, ಈ ಜಾಟ್ ಕಮ್ಯುನಿಟಿ. ಬಿಕಾಸ್ ದೇ ಆರ್ ಬಯಲಸೀಮೆ ಪೀಪಲ್, ದೇ ಆರ್ ಆಲ್ಸೋ ದೇ ಫೀಲ್ ದೇ ಆರ್ ಆಲ್ಸೋ ವೆರಿ ದೇ ಹ್ಯಾವ್ ದೇರ್ ಓನ್ ಟ್ರೈಟ್ಸ್. ನನ್ನ ಭಾರತೀಯ ಸೇನೆಯಲ್ಲಿ ವೈದ್ಯ ಕೆಲಸ ಮಾಡಿದ ಕಾರಣ ಏನು ಅಂತ ಹೇಳಿದ್ರೆ ಐ ಗಾಟ್ ಟು ಸ್ಪೆಂಡ್ ಟೈಮ್ ವಿತ್ ಟ್ರೂಪ್ಸ್ ಆಫ್ ಆಲ್ ರೆಜಿಮೆಂಟ್ಸ್. ಎಲ್ಲರೂ ಇಂಪೇಷೆಂಟ್ ಆಗಿ ಬರೋರಲ್ವಾ. ದ ಟ್ರೇಡ್ಸ್ ಆಫ್ ಜಾಟ್ಸ್ ಆರ್ ಡಿಫ್ರೆಂಟ್, ರಾಜ್ಪೂತ್ಸ್ ಆರ್ ಡಿಫ್ರೆಂಟ್, ಸರ್ದಾರ್ಜಿಗಳು ಬೇರೆ ಥರ, ಮಡ್ರಾಸ್ ಅವ್ರು ನಮ್ಮವರು
ಅವ್ರನ್ನ ಅಲ್ಲಿ ಹೇಳ್ತಾರೆ ತುಂಬ ಎಮೋಷನಲ್, ಬೈದ್ರೆ ಬೇಜಾರು ಮಾಡ್ಕೋತಾರೆ. ಪಂಜಾಬಿಯವ್ರಿಗೆ ನೀವು ಬೈದಿಲ್ಲ ಅಂದ್ರೆ ಸಮಾಧಾನ ಆಗಲ್ಲ, ಬೈದಿಲ್ಲ ಅಂದ್ರೆ ನನ್ನ ಜೊತೆ ಏನು ಸಾಬ್ಗೆ ಆತ್ಮೀಯತೆ ಇಲ್ಲ, ಅದಿದ್ದೆರಡು ಮೂರು ಗಾಲಿ ಅವ್ನಿಗೆ ಟಕ ಟಕಂದು ಹಿಂದಿಯಲ್ಲಿ ಮೇಲೆ ಕೆಳಗೆ ಬೈದ್ರೆ ಅವನಿಗೇನು ಫುಲ್ ಖುಷಿ, ಸೌರ್ದು ಮೂಡಿಯೋ ಚೆನ್ನಾಗಿದೆ ಹೇಳಿ. ಅದೇ ಅದೇ ಶಬ್ದಗಳನ್ನ ತಮಿಳ್ನಾಡು ಹೇಳ್ಬಿಟ್ರೆ ಅಳಕ್ಕೆ ಶುರು, ನನಗೆ ಹಂಗೆ ಹೇಳ್ಬಿಟ್ರು ಅದು ಬ್ಯಾಡ್ ವರ್ಡ್ ಅಂತೇಳಿ. ಐ ಆಮ್ ಟೆಲ್ ಸೊ ಹಾಗಾಗಿ ಈ ಬೇರೆ ಬೇರೆ ರೆಜಿಮೆಂಟ್ಗಳನ್ನು ಬ್ರಿಟಿಷ್ ಬಿಲ್ಡ್ ಇಟ್. ನಮ್ಮದು ಸೈನಿಕರ ಸಂಖ್ಯೆ ಕೂಡ ಸೇನೆಯ ಸಂಖ್ಯೆ ಭಾಳ ಕಡಿಮೆ ಇತ್ತು. ಈಗ ಫಾರ್ ಎಕ್ಸಾಂಪಲ್ ಎರಡನೇ ವಿಶ್ವಯುದ್ಧ ಶುರುವಾಗಕ್ಕೆ ಮೊದಲು 1939 ಹೋಲ್ ಇಂಡಿಯನ್ ಆರ್ಮಿ ವಾಸ್ ಅರೌಂಡ್ ಹಾರ್ಡ್ಲಿ 2 lakhs. ಅದು 1945 ಆಗೋದಕ್ಕೆ ಸುಮಾರು 15-20 lakh ಟ್ರೂಪ್ಗಳನ್ನು ರಿಕ್ರೂಟ್ ಮಾಡ್ಕೊಂಡು ಹೋದರು. ಬಿಕಾಸ್ ಬ್ರಿಟಿಷ್ ಥಾಟ್ ವಿ ಆರ್ ನಾವು ಅದಕ್ಕೇನು ನಮ್ಮ ಪಾಪ್ಯುಲೇಷನ್ ಇದೆ, ದೀಸ್ ಆರ್ ಯಂಗ್ ಪೀಪಲ್, ಫಿಟ್ ಪೀಪಲ್, ಟ್ರೈನೇಬಲ್ ಪೀಪಲ್. ಇವಾಗ ಸರ್ವಿಸ್ ಸೆಂಟರ್, ಇಂಡಿಯಾ ಇಸ್ ಎ ಸರ್ವಿಸ್ ಸೆಂಟರ್ ಹಬ್ ಅಲ್ವಾ, ವಿ ಪ್ರೊವೈಡ್ ಸರ್ವಿಸ್ ಟು ವರ್ಲ್ಡ್. ಇನ್ ಸೆಕೆಂಡ್ ವರ್ಲ್ಡ್ ವಾರ್ ವಿ ಇಂಡಿಯಾ ಗಿವ್ ಬ್ರಿಟಿಷ್ ಯೂಸ್ ಡಸ್ ಇನ್ ಬೇರೆ ಬೇರೆ ರೆಜಿಮೆಂಟ್ಗಳು ಬೇರೆ ಬೇರೆ ಕಡೆ ಹೋರಾಟ ಮಾಡಿ. ಮೋರ್ ದೆನ್ 1 lakh ಸೋಲ್ಜರ್ಸ್ ಹ್ಯಾವ್ ಲಾಸ್ ದೇರ್ ಲೈಫ್. ಈಗ ಕೊಡಗಲ್ಲಿ ಕೂಡ ಒಂದು ವಾರ್ ಚಿಕ್ಕ ಮೆಮೊರಿ ಇದೆ, ಚಿಕ್ಕದಿಂದ ನೋಡ್ತಾ ಇದ್ದೀನಿ. ದಿಸ್ ಈಸ್ ಫಾರ್ ದ ಬ್ರೇವ್ ಗ್ಯಾಲೆಂಟ್ ಸನ್ಸ್ ಆಫ್ ಕೂರ್ಗ್ ಹೂ ಫಾಟ್ ಇನ್ ಸೆಕೆಂಡ್ ವರ್ಲ್ಡ್ ವಾರ್ ಅಂತ ಅಲ್ವಾ. ಈಗ ಕಾರ್ಗಲ್ ಯುದ್ಧದ ನಂತರ ಬಾಡಿಗಳು ಮನೆಗೆ ಬರೋಕ್ಕೆ ಶುರು ಆಯಿತು, ಪೀಪಲ್ ಯೂಸ್ ವೇರ್ ಕ್ರಿಮೇಟೆಡ್ ಅಂಡ್ ಏನೋ ಆಗಿನ ಕಾಲದಲ್ಲಿ ಹಾಗೆ ಆಗ್ತಾ ಇತ್ತು. ಸೊ ಇನ್ ದ್ಯಾಟ್ ವೇ ಬ್ರಿಟಿಷ್ ಬಿಲ್ಡ್ ಡಿಫ್ರೆಂಟ್ ರೆಜಿಮೆಂಟ್. ಪ್ರತಿಯೊಂದು ರೆಜಿಮೆಂಟ್ ಅಂತೇಳಿದ್ರೆ ನಾನು ನಿಮ್ಗೆ ಎಕ್ಸಾಂಪಲ್ ಕೊಡ್ತೀನಿ. ಸಿಖ್ ರೆಜಿಮೆಂಟ್ ಸಿಖ್ ಟ್ರೂಪ್ಗಳಿರ್ತಾರೆ, ಅಧಿಕಾರಿಗಳು ಸಿಖ್ಗರಲ್ಲ, ಅಧಿಕಾರಿಗಳು ಬ್ರಿಟಿಷರು, ದೇ ವೇರ್ ದ ಟ್ರೂಪ್ಸ್. ಅಂದ್ರೆ ಅದರಲ್ಲಿ ಸಿಖ್ ಪಂಜಾಬ್ ಅನ್ನೋರು ಇರ್ತಾರೆ ಬೇಸಿಕಲಿ. ಗುಡ್, ಈಗ ನೋಡಿ ಸಿಖ್ ಅಂದ್ರೆ ಈಗ ನಮ್ದು ಸಿಖ್ ಇರೋದು ಎರಡು ರೆಜಿಮೆಂಟ್ ಸ್ಪೆಸಿಫಿಕ್ ಇದೆ. ನಾವು ಇದನ್ನ ಇನ್ಫೆಂಟ್ರಿ ಬಗ್ಗೆ ಮಾತಾಡೋದು, ಇನ್ಫೆಂಟ್ರಿ ಅಂದ್ರೆ ನಾವು ಪದಾತಿ ದಳ ಅಂತ ಶೂಟರ್ಸ್. ಈಗ ಆರ್ಮಿ ಸೋ ಡೈವರ್ಸ್, ಆರ್ಮಿಯಲ್ಲಿ ಆರ್ಟ್ ಇದ್ದಾರೆ, ಗನ್ನರ್ ಅವರು ಇದ್ದಾರೆ, ರಾಕೆಟ್ ಅವರು ಇದ್ದಾರೆ, ಮಿಸೈಲ್ ಅವರು ಇದ್ದಾರೆ, ಆಮೇಲೆ ಇಂಜಿನಿಯರ್ಸ್ ಇದ್ದಾರೆ, ಡಾಕ್ಟರ್ಸ್ ಇದ್ದಾರೆ, ಸರ್ವಿಸು ಫುಡ್ ನೋಡ್ಕೊಳ್ಳೋರು ಇದ್ದಾರೆ, ಪೊಲೀಸ್ ಇದೆ. ಬಟ್ ಎಲ್ಲದರಲ್ಲೂ ಮೇನ್ ಫೈಟಿಂಗ್ ಆರ್ಮ್ ಅಂದ್ರೆ ಇನ್ಫೆಂಟ್ರಿ, ಎ ರೈಫಲ್ ಮ್ಯಾನ್ ವಿಲ್ ಗೋ ಅಂಡ್ ಫೈಟ್ ಇನ್ ದ ಗ್ರೌಂಡ್. ಅವನಿಗೆಲ್ಲ ಸಪೋರ್ಟ್ ಕೊಡೋದು ಇವೆಲ್ಲ ಸಪೋರ್ಟಿಂಗ್ ಆರ್ಮ್ಸು. ಇಂಜಿನಿಯರ್ಸ್ ಇದ್ದಾರೆ, ಮತ್ತು EME ಎಲೆಕ್ಟ್ರೋ ಅಂದರೆ ವೆಹಿಕಲ್ ಮೇಂಟೈನ್ ಮಾಡೋರು ಇದ್ದಾರೆ. ಸಿಖ್ ರೆಜಿಮೆಂಟ್ ಅಂತ ಹೇಳಿದ್ರೆ ಸಿಖ್ ರೆಜಿಮೆಂಟ್ ಒಂದು 800 ಜನರ ಸೈನಿಕರಿರೋ ಒಂದು ರೆಜಿಮೆಂಟ್. ಅದರಲ್ಲಿ ಒಂದು 10-15 ಅಧಿಕಾರಿಗಳು ಇರ್ತಾರೆ. ಕರ್ನಲ್ ವಿಲ್ ಬಿ ದ ಹೆಡ್ ಆಫ್ ದ ರೆಜಿಮೆಂಟ್, ಹೀ ವಿಲ್ ಬಿ ದ ಕಮಾಂಡಿಂಗ್ ಆಫೀಸರ್ ಅಂತ ಹೇಳೋದು, ಫ್ರಮ್ ಲೆಫ್ಟಿನೆಂಟ್ ಟು ಕರ್ನಲ್, ಹೈರಾರ್ಕಿ. ಸೊ ಅಲ್ಲಿರೋ 800 ಟ್ರೂಪ್ಗಳು ಇಲ್ಲಿ ಸಿಖ್, ಅವರು ಸಿಖ್ಗಳು. ಈಗ ಮಡ್ರಾಸ್ ರೆಜಿಮೆಂಟ್ ಅಂತ ಹೇಳಿದ್ರೆ 800 ಜನ ಮದ್ರಾಸಿಗಳು, ಅಧಿಕಾರಿಗಳು ಬಹುಶಃ ಮುಸ್ಲಿಂ ಆಗಿರ್ಬೋದು, ಕ್ರಿಶ್ಚಿಯನ್ ಆಗಿರ್ಬೋದು. ನಮ್ದು ಭಾರತೀಯ ಸೇನೆಯ ಅಧಿಕಾರಿ ಕ್ಯಾಡ್ರು NDA ಮತ್ತು IAM ಇಂದ ಬರುತ್ತೆ. NDA IAM OTAಗಳಿಂದ ಬರುತ್ತೆ. ದಿಸ್ ಈಸ್ ಎ ಸ್ಕೂಲ್ ಆರ್ ಕಾಲೇಜ್ ವೇರ್ ದೇ ಟ್ರೈನ್ ಆಫೀಸರ್ಸ್. ಓಕೆ, NDA ಅಂದ್ರೆ ನ್ಯಾಷನಲ್ ಡಿಫೆನ್ಸ್, ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಯಲ್ಲಿ. IAM ಅಂದ್ರೆ ಇಂಡಿಯನ್ ಮಿಲಿಟರಿ ಅಕಾಡೆಮಿ, ಡೆಹ್ರಾಡೂನ್ ಅಲ್ಲಿ ಇರೋದು. ಯೆಸ್, ಓಕೆ. ಇದು ಪುಣೆಯಲ್ಲಿ ಇರೋದು, ಇದು ಖಡಕ್ವಾಸ್ಲ ಪುಣೆಯಲ್ಲಿ ಇರೋದು. ಬೇರೆ 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 ಒಬ್ಬ PUC ಮುಗಿಸಿರೋ ವಿದ್ಯಾರ್ಥಿಗೆ NDA ಎಕ್ಸಾಮ್ ಕೊಡ್ಬೇಕನ್ನೋ ಒಂದು ಆಸೆ ಇರುತ್ತೆ. ನಾನು ಕೂಡ ಹಂಗೆ ಅನ್ಕೊಂಡು ಆಮೇಲೆ ಬೇರೆ ಬೇರೆ ಏನೋ ಆಯ್ತದ ಬೇರೆ ವಿಚಾರ. ಸೊ ಆ ಥರ ಸೊ ಇದು ಅಧಿಕಾರಿ ಕ್ಯಾಡ್ರ್ಗಳು ಈ ಥರ ಬರ್ತಾರೆ. ಈಗ ನಾರ್ಮಲ್ ರ್ಯಾಲಿ ಮಾಡಿ ರಿಕ್ರೂಟ್ ಆಗ್ತಾರಲ್ಲ, ರ್ಯಾಲಿ ಮಾಡಿ ರಿಕ್ರೂಟ್ ಆದವರು ಆ್ಯಸ್ ಸೋಲ್ಜರ್ ದೇ ವಿಲ್ ಗೋ ಟು ಈಗ ಪಂಜಾಬಿ. ಇದು ಈಗ ಅಗ್ನಿವೀರ ಆದ ಕಾರಣ ತುಂಬ ಚೇಂಜಸ್ ಆಗಿದೆ. ಹಿಂದೆ ಇಲ್ಲಿ ಕೊಡಗಿಗೆ ಬಂದರೆ ರಿಕ್ರೂಟ್ ಮಾಡಿಬಿಟ್ಟು ಮಡ್ರಾಸ್ ರೆಜಿಮೆಂಟ್ ಸೇರಿಸೋರು. ಈಗ ನಾರ್ತ್ ಇಂಡಿಯಾ ಕಡೆ ಬಳಗಾಮ್ ಕಡೆ ರೆಕ್ರೂಟ್ ಮಾಡಿಬಿಟ್ಟು ಮರಾಠಾಲಿ MLIಗೆ ಸೇರಿಸೋರು ಬಳಗಾಮ್ ಅಲ್ಲಿ ದ್ಯಾಟ್ ಪಾಪ್ಯುಲೇಷನ್ನ. ಆ ಥರ ಪಾಪ್ಯುಲೇಷನ್ ಬೇಸ್ಡು ಈ ಥರ ಬೇಸ್ಡನ್ನು ಬ್ರಿಟಿಷರು ಕಟ್ಟಿರೋದು. ದ್ಯಾಟ್ಸ್ ವೈ ವಿ ಹ್ಯಾವ್ ದಟ್ ಸ್ಟಿಲ್ ದ ಓಲ್ಡ್ ಟ್ರೆಡಿಷನ್ ರಿಮೈನಿಂಗ್. ಅದೇ ರೆಜಿಮೆಂಟ್ ಇದೆ, ಅದೇ ಹೆಸರುಗಳಿವೆ. ಹಾಗಾಗಿ ಓಕೆ, ಈಗ ನೀವು ಒಂದು ವಿಚಾರ ಹೇಳಿದ್ರಿ, ಈಗ ನಾವೇನು ಅದನ್ನು ಉಳಿಸ್ಕೊಂಡು ಬಂದಿದ್ದೀವಿ, ಅದರಲ್ಲಿ ಚೇಂಜಸ್ ಕೂಡ ಆಗಿರ್ಬೋದು ಬಹುಶಃ. ಆಮೇಲೆ ಬ್ರಿಟಿಷರು ಏನು ದೃಷ್ಟಿಲಿ ಇಟ್ಕೊಂಡು ಮಾಡಿದರು, ಅದು ನಾವು ಸ್ವಾತಂತ್ರ್ಯ ಬಂದ ಮೇಲೆ ನಮ್ಮ ಉದ್ದೇಶಗಳಿಗೆ ಅದು ಸರಿ ಇದೆಯಾ ಅಥವಾ ಹೇಗೆ? ವಾಟ್ ಡು ಯು ಫೀಲ್? ತಿಳಿಯು, ಎವ್ರಿ ಕಂಟ್ರಿ ನೀಡ್ಸ್ ಎ ಸ್ಟ್ರಾಂಗ್ ಆರ್ಮಿ. ದಿಸ್ ಈಸ್ ವಾಟ್ ಒಮ್ಮೆ ನಾನು ಇತಿಹಾಸದಲ್ಲಿ ಒನ್ಸ್ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ವೆಂಟ್ ಟು ಮೀಟ್ ಗಾಂಧೀಜಿ ಅಂತೆ. ಓಕೆ, ಅವ್ರಿಗೆ ಶೂ ತೆಗೆದೋದ್ರು ಆರ್ಮಿಯಲ್ಲಿ. ನಾವು ಐ ಗಾನ್ ಟು ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಪ್ರೆಸೆಂಟ್ ಹೌಸಲ್ಲಿ, ಅವ್ರದ್ದು ಮಗ ಇಸ್ ಲೈಕ್ ನನ್ನ ಚೆನ್ನಾಗಿ ಪರಿಚಯ ಇರೋರು. ಅವ್ರ ಮನೆಗೆ ಹೋದ ವಿ ಡೋಂಟ್ ರಿಮೂವ್ ಶೂಸ್. ಆರ್ಮಿ ಮೆಸ್, ನೀವು ಆರ್ಮಿ ಮೆಸ್ಸಿಗೆ ಹೋದಾಗ ಶೂ ಬಿಚ್ಚಲ್ಲ, ದಟ್ಸ್ ಅ ಕಲ್ಚರ್ ದೇ ಫಾಲೋ. ಆದರೆ ಇಂಡಿಯನ್ ಜನರಲ್ಲಿಗೆ ಗಾಂಧಿಯನ್ನು ಮೀಟ್ ಆದ ಶೂ ಬಿಚ್ಚು ಹೋಗ್ಬೇಕು ಅನ್ನೋ ಸೆನ್ಸಿಬಿಲಿಟಿ ಇದೆಯಲ್ಲ, ಇಟ್ಸ್ ಎ ಹ್ಯೂಜ್ ಥಿಂಗ್. ಸೊ ಅವ್ರಿಗೂ ಗಾಂಧೀಜಿ ಕೂಡ ಅರ್ಥ ಆಯಿತು, ನಾಳೆ ನಮ್ಮ ದೇಶಕ್ಕೊಂದು ಸೇನೆ ಬೇಕು ಅಂತೇಳಿ. ಎವ್ರಿಬಡಿ ಅಂಡರ್ಸ್ಟುಡ್ ದ್ಯಾಟ್ ವೆನ್ ಎ ಕಂಟ್ರೀಸ್ ಇಂಡಿಪೆಂಡೆಂಟ್ ಆದ ದೇಶಕ್ಕೆ ಸೇನೆ ಬೇಕೇ ಬೇಕಲ್ವಾ. ಸೊ ಬ್ರಿಟಿಷರ ಸೇನೆಯನ್ನು ಕಟ್ಟಿದ ಕಾರಣ ನಮ್ಗೆ ಈಸಿ ಆಯಿತು. ಅವ್ರ ಆರ್ಮಿ ಆರ್ ಡಿವೈಡೆಡ್ ಬಿಟ್ವೀನ್ ಏನು
ಪಾಕಿಸ್ತಾನ್ ಅಂಡ್ ಇಂಡಿಯಾ. ಫಾರ್ ಎಕ್ಸಾಂಪಲ್ ಪಂಜಾಬ್ ರೆಜಿಮೆಂಟ್, ಪಂಜಾಬ್ ಪಂಜಾಬ್ ಅಲ್ಲೂ ಇದೆ ಇಲ್ಲೂ ಇದೆ ಅಲ್ಲ, ಅದು ಡಿವೈಡ್ ಅಲ್ಲೂ ಸ್ವಲ್ಪ ಡಿವೈಡ್ ಆಗೋಯ್ತು ಆ ಕಡೆ ಈ ಕಡೆ. ಗೋರ್ಖ ಗೋರ್ಖ ರೆಜಿಮೆಂಟ್ ನೇಪಾಲ್ ರೆಜಿಮೆಂಟ್, ಇಟ್ ವಾಸ್ ಡಿವೈಡ್ ಬಿಟ್ವೀನ್ ಟೂ ನೇಷನ್ಸ್. ಸ್ವಲ್ಪ ಇಂಗ್ಲೆಂಡ್ಗೆ ಹೋದ್ವು, ಓಕೆ, ಸ್ವಲ್ಪ ಇಂಡಿಯಾಗೆ ಬಂದು ಆ ಥರ. ಸೊ ದಟ್ಸ್ ವೇ ಆಮೇಲೆ ಬಾಂಗ್ಲಾದೇಶಿಗೆ ಒಂದಷ್ಟು ನೋ ಈಸ್ಟ್ ಪಾಕಿಸ್ತಾನ್ ಇಲ್ಲ, ಅದು ಅದು 1947ಗೆ ಎಮರ್ಜ್ ಆಗಿರೋದಲ್ಲ. ಅಲ್ಲ 47ನಲ್ಲಿ ಅದು ಡಿವೈಡ್ ಆಯ್ತು, 47ನಲ್ಲಿ ಇಂಡಿಯಾ ಆದ ಕೂಡಲೇ ಫಾರ್ ಆಲ್ ಪ್ರಾಕ್ಟಿಕಲ್ ಪರ್ಪಸ್ ಪಾಕಿಸ್ತಾನ್ ಮೀನ್ಸ್ ವೆಸ್ಟ್ ಪಾಕಿಸ್ತಾನ್. ಅವರೇ ಎಲ್ಲ ಮಾಡ್ತಿದ್ದು ಮತ್ತು ಇವ್ರಿಗೆ ಬೇಜಾರಾಗಿ ಇವ್ರು ಬೇರೆ ಮಾಡ್ಕೊಂಡು ಹೋದ್ರು. ಅದಕ್ಕೆ ಹೇಳ್ತೀವಿ, ನಾನು ರೀಸೆಂಟಾಗಿ ಒಂದು ಆರ್ಟಿಕಲ್ ಬರೆದಿದ್ದೆ. ಈಗ ಜೆ ಸಿ ಒ ಅಂತ ಸುಬದಾರ ಅಂತ ಹೇಳ್ತೀವಿ, ಜೂನಿಯರ್ ಕಮಿಷನ್ ಆಫೀಸರ್ ಅಂತ. ಸೈನಿಕರ ಮತ್ತು ಅಧಿಕಾರಿಗಳ ಮಧ್ಯೆ ಇರೋ ಲಿಂಕ್ ಇದು. ಇವರಂದರೆ ಇವರು ತುಂಬ ಸ್ಮಾರ್ಟ್ ಇರೋ ಸೈನಿಕರಿಗೆ ಅವ್ರಿಗೆ ಒಂದು ಚಿಕ್ಕ ಪದವಿ ಥರ ಬಡ್ತಿ ಕೊಟ್ಬಿಟ್ಟು ನೀವು ಸುಬೇದಾರ್ ನೀವು ಅಂತ ಮಾಡ್ತೀವಿ. ದೇರ್ ಏಮ್ ಇಷ್ಟು ಕಮ್ಯುನಿಕೇಟ್ ಬಿಟ್ವೀನ್ ಆಫೀಸರು ಆ್ಯಂಡ್ ಸೋಲ್ಜರ್ಸ್. ಒಂದು 20 ವರ್ಷ ಕೆಲಸ ಮಾಡಿದ್ಮೇಲೆ ಇಂಗ್ಲೀಷ್ ಎಲ್ಲ ಬರುತ್ತಲ್ಲ ಹಿಂದೇನು. ಈ ಇಂಟರ್ಮೀಡಿಯೇಟ್ ರ್ಯಾಂಕು ಇರೋದು 4 ದೇಶದಲ್ಲಿ, ಇಂಡಿಯಾ, ಪಾಕಿಸ್ತಾನ್, ನೇಪಾಲ್, ಬಾಂಗ್ಲಾದೇಶ್. ಬಿಕಾಸ್ ಇಟ್ ಇಸ್ ಬ್ರಿಟಿಷ್ ಬಿಲ್ಡ್ ಇಟ್. ಓಕೆ ಓಕೆ ಓಕೆ. ಬ್ರಿಟಿಷ್ ಅಧಿಕಾರಿಗಳಿಗೆ ಮತ್ತು ಇಂಡಿಯನ್ ಸೋಲ್ಜರ್ಸ್ ಮಧ್ಯೆ ಕಮ್ಯುನಿಕೇಟ್ ಮಾಡೋದ್ಯಾರೋ. ದಟ್ಸ್ ವೈ ಲಾಟ್ ಆಫ್ ಥಿಂಗ್ಸ್ ಆರ್ ಡಿಫ್ರೆಂಟ್. ಇದು ನಮ್ದು ಆರ್ಮಿಯದು, ಇದು ಮೆಸ್ಸಲ್ಲಿ ಊಟ ಮಾಡೋದು, ದ ಕಟ್ಲರಿ, ದ ಮ್ಯೂಸಿಕ್, ದ ಬ್ಯಾಂಡ್ಸ್, ಆಲ್ ದೋಸ್ ಥಿಂಗ್ಸ್ ಹ್ಯಾವ್ ಏನು ಬ್ರಿಟಿಷ್ ಲೆಗಸಿ. ವಿ ಹ್ಯಾವ್ ವಿ ಇಟ್ ಇಂಗ್ಲೀಷ್ ಬ್ರೇಕ್ಫಾಸ್ಟ್, ಇಂಗ್ಲೀಷ್ ಬ್ರೇಕ್ಫಾಸ್ಟು, ರಷ್ಯನ್ ಸಲಾಡು, ಅದು ಕಲ್ಚರ್ದು ಭಾಗ ಕೂಡ. ಈಗ ನಾವೇನು ಗೊತ್ತಾ, ಎಲ್ಲವನ್ನ ನಾವು ವಿರೋಧ ಮಾಡೋದು, ಇಂಡಿಯನೈಸ್ ಮಾಡಕ್ ಹೋಗಬಾರ್ದು. ಸಿ ನಿಮಗೆ ಆಮೇಲೆ ಇಂಡಿಯನೈಸ್ ಅಂದ್ರೆ ಏನು ಅನ್ನೋದು ಕೂಡ ಅದು ಬಹಳ ಕಾಂಪ್ಲಿಕೇಟೆಡ್. ಬಿಕಾಸ್ ಇಂಡಿಯಾ ಸೋ ಡೈವರ್ಸ್. ವಾಟ್ ಎವರ್ ಪಂಜಾಬಿ ಫೀಲ್ ಇಟ್ಸ್ ಇಂಡಿಯನ್, ಐ ಮೇ ನಾಟ್ ಫೀಲ್ ಇಟ್ಸ್ ಇಂಡಿಯನ್ ಅಲ್ವಾ. ಅವನಿಗೆ ಚಪಾತಿ ತಿನ್ನೋಡು ಇಂಡಿಯನ್, ನಮ್ಗೆ ರಾಗಿ ಮುದ್ದೆನೇ ಇಂಡಿಯನೈಸ್ ಅಂದ್ರೆ. ಸೊ ಎವ್ರಿಬಡಿ ಇಂಡಿಯಾ ಇಸ್ ಡಿಫ್ರೆಂಟ್ ಅಂತ. ಇತ್ತೀಚೆಗೆ ನಮ್ಮ ನರೇಂದ್ರ ಮೋದಿ ಪ್ರಧಾನಿ ಆದಮೇಲೆ ಎರಡನೇ ಟರ್ಮಲ್ಲಿ ಅವರು ಸಾಕಷ್ಟು ಬದಲಾವಣೆಗಳನ್ನ ಮಾಡಿದರು. ಫಾರ್ ಎಕ್ಸಾಂಪಲ್ ಒಂದು ಮ್ಯೂಸಿಕ್, ಒಂದು ನಾನು ಕರೆಕ್ಟಾಗಿ ಗೊತ್ತಿಲ್ಲ, ಅದು ನೀವು ಗೈಡ್ ಮಾಡಬೇಕು. ಬ್ರಿಟಿಷರ ಕಾಲದ ಒಂದು ಮ್ಯೂಸಿಕನ್ನು, ಒಂದು ಆಂಥೆಮನ್ನು ಈಗಲೂ ಪ್ಲೇ ಮಾಡ್ತಾಯಿದ್ರು, ಅದನ್ನು ಚೇಂಜ್ ಮಾಡಿ ಈ ಥರ ಒಂದಷ್ಟು ಬದಲಾವಣೆಗಳ ಬಗ್ಗೆ ಏನಾದ್ರೆ ಪಾಸಿಬಲ್? ಸಿ ಐಲ್ ಟೆಲ್ ಯು, ಈಗ ನಾವು ಏಕೆ ಡಿಫೆನ್ಸ್ ಇದು ನೀಡ್ಸ್ ಬಗ್ಗೆ ಮಾತಾಡ್ತಾ ಹೋಗುತ್ತೆ. 50-60 ಇಯರ್ಸ್ ಬ್ಯಾಕ್ ಏನು ಅಂತ ಹೇಳಿದ್ರೆ, ವಿ ನೀಡೆಡ್ ಇನ್ಫೆಂಟ್ರಿ, ಮತ್ತೊಂದು ದೇಶನ ಆಕ್ಯುಪೈ ಮಾಡೋದು, ವಿ ನೀಡ್ ಸ್ಟ್ರೆಂತ್, ಅದೇ ರೀತಿ ಆರ್ಮಿ ಬಿಲ್ಡ್ ಆಗ್ತಿತ್ತು. ಟುಡೇ ವಾಟ್ ಈಸ್ ದ ನೀಡ್ ಇಸ್ ಟೆಕ್ನಾಲಜಿ. ಯಾವ ದೇಶ ಆರ್ಥಿಕವಾಗಿ ಶ್ರೀಮಂತವಾಗಿದೆಯೋ ದೇ ಹ್ಯಾವ್ ಬೆಟರ್ ಟೆಕ್ನಾಲಜಿ, ಕರೆಕ್ಟ್, ಆ್ಯಂಡ್ ದೇ ಹ್ಯಾವ್ ಬೆಟರ್ ಆರ್ಮಿ. ರಿಚ್ ಕಂಟ್ರಿ ಬೆಟರ್ ಟೆಕ್ನಾಲಜಿ, ಬೆಟರ್ ಆರ್ಮಿ ಅಲ್ವಾ. ಈಗ ಮೋದಿ ಗೌರ್ಮೆಂಟಲ್ಲಿ ಆದ ಒಂದು ದೊಡ್ಡ ಬದಲಾವಣೆ ಏನು ಅಂತ ಹೇಳಿದ್ರೆ, ದಿಸ್ ಅಗ್ನಿವೀರ್ ಸ್ಕೀಮ್. ನಾನು ಇದಕ್ಕೆ ಬಗ್ಗೆ ವಿಜಯ ಕರ್ನಾಟಕದಲ್ಲಿ ತುಂಬ ಹಿಂದೆ ಬರ್ತಿದ್ದೆ. ನಮ್ಮ ಡಿಫೆನ್ಸ್ ಬಜೆಟು 5.5 ಲಕ್ಷ ಕೋಟಿ. ಓಕೆ, ಈ 5.5 ಲಕ್ಷ ಕೋಟಿಯಲ್ಲಿ 50% ನಾವು ಸೈನಿಕರಿಗೆ ಅಧಿಕಾರಿಗಳ ಪಿಂಚಣಿಗೆ ಕೊಟ್ಟರೆ ನಮಗೆ ಏನು ರಿಸರ್ಚು ಇನೋವೇಷನ್ನು ಮಾಡೋಕ್ಕೆ ಉಳಿಯೋದು ಎಷ್ಟು ಕೋಟಿ? 1/2. ಸೊ ವಿ ಫಾರ್ ಅಸ್ ಟು ಪ್ರೋಗ್ರೆಸ್ ವಿ ಹ್ಯಾವ್ ಟು ಗೆಟ್ ನ್ಯೂ ಟೆಕ್ನಾಲಜಿ, ವಿ ಹ್ಯಾವ್ ಟು ಇನ್ವೆಸ್ಟ್ ದೇರ್. ಹಾಗಾಗಿ ದಿಸ್ ಅಗ್ನಿವೇರ್ ದಿಸ್ ಥಿಂಗ್ ವಾಸ್ ಫ್ಲೋಟೆಡ್. ಮಲ್ಟಿಪಲ್ ಇಶ್ ಇಟ್ಕೊಂಡು ಫೈವ್ ಇಯರ್ಸ್ ಇನಿಷಿಯಲಿ 5 ಇಯರ್ಸ್ಗೆ ನಾವು ಸೆಕೆಂಡ್ ಪೀಸ್ ಅದನ್ನು ತೊಗೊಂಡು ಅವ್ರನ್ನ ಟ್ರೈನ್ ಮಾಡಿ ಅದರಲ್ಲಿ 50% ಡಿಟೈನ್ ಮಾಡೋದು, ಉಳಿದವ್ರನ್ನ ಸೆಂಡಿಂಗ್ ಬ್ಯಾಕ್ ಟು ಸಿವಿಲ್ ಸೊಸೈಟಿ ಅಂತ, ಅವ್ರಿಗೆ ಫರ್ದರ್ ಎಜುಕೇಷನ್ ಬೆನಿಫಿಟ್ಸ್, ಒಂದಷ್ಟು ಲಂಪ್ ಸಮ್ ದುಡ್ಡು ಮತ್ತು ಬೇರೆ ಜಾಬ್ಸ್, ಈ ಥರ ಎಲ್ಲ ಸ್ಕೀಮ್ ಇತ್ತು. ಈ ಥರ ಎಲ್ಲ ಸ್ಕೀಮ್ಗಳು ಕೆಲವೊಮ್ಮೆ ನಾವು ಈ ಥರ ನೋಡಬಾರ್ದು, ಇನ್ನು ಪೊಲಿಟಿಕಲಿ ನೋಡಬಾರ್ದು, ಮತ್ತು ಈ ಗೌರ್ಮೆಂಟ್ ಮಾಡ್ತು ಅಥವಾ ಈ ಗೌರ್ಮೆಂಟ್ ಮಾಡಿಲ್ಲ ಅಂತ ನೋಡಬಾರ್ದು. ಸರ್ಟನ್ ಅದಕ್ಕೇನು ಹೇಳೋದು, ಬದಲಾವಣೆಗಳು ಕಾಲಮಾನದ ಅಗತ್ಯತೆ, ಅನಿವಾರ್ಯ. ಈಗ ಪಿ ವಿ ನರಸಿಂಹರಾವ್ ಲಿಬರಲೈಸೇಷನ್ ಮಾಡಿಬಿಟ್ಟು ನಿಮಗೇನು ಅನಿಸುತ್ತೆ, ಪಿ ವಿ ನರಸಿಂಹರಾವ್ ಅವರು ಮಾಡಿದ ಆರ್ಥಿಕ ಉದಾರೀಕರಣ ನಮ್ಮ ದೇಶಕ್ಕೆ ಹೆಲ್ಪ್ ಆಯ್ತಾ ಇಲ್ವಾ? ಹೆಲ್ಪ್ ಆಯ್ತು, ತುಂಬ ಹೆಲ್ಪ್. ಇಲ್ಲ ನಾವೆಲ್ಲಿ ಇರ್ತಿದ್ವಿ? ಕರೆಕ್ಟ್, ವಿ ವುಡ್ ಬ್ರೋಕನ್ ಅಪ್ ಲೈಕ್ ರಷ್ಯಾ ಅಲ್ವಾ? ಸೊ ಈಗ ನಾವು ಪಿ ವಿ ನರಸಿಂಹರಾವನ್ನ ನಾನು ಕಾಂಗ್ರೆಸ್ ಲೀಡರ್ ಅಂತ ನೋಡ್ಲಾ, ಮುಸದೆ ಅಂತ ನೋಡ್ಲಾ, ಲೆಜೆಂಡ್ ಅಂತ ನೋಡ್ಲಾ, ನಮ್ಮ ಪ್ರಧಾನಿ ಅಷ್ಟೇ, ನಮ್ಮ ದೇಶದ ಪ್ರಧಾನಿ ಆಗಿದ್ದು. ಹಿಸ್ ಕಾಂಟ್ರಿಬ್ಯೂಷನ್ ಟು ಇಂಡಿಯಾ ಇಸ್ ಹ್ಯೂಜ್, ಇಟ್ಸ್ ಹ್ಯೂಜ್ಲಿ ಅಂಡರ್ ರೇಟೆಡ್ ಅಲ್ವಾ? ಸೊ ಫಾರ್ ಎಕ್ಸಾಂಪಲ್ ನೋಡಿ, ನರೇಂದ್ರ ಮೋದಿ ಅವರು ಫಾರ್ಮ್ ಲಾಸ್ ಅನ್ನು ಪುಷ್ ಮಾಡಕ್ ನೋಡಿದ್ರು. ಸಾರಿ, ಫಾರ್ಮ್ ಲಾಸ್ ಅನ್ನ ಇದು ಮಾಡಕ್ ನೋಡಿದ್ರು. ದ ಬೇಸಿಕ್ ಆಫ್ ಫಾರ್ಮ್ ಲಾ ವಾಸ್ ಲಾಟ್ ಆಫ್ ಅವರ್ ಮ್ಯಾನ್ ಪವರ್ ಈಸ್ ಇನ್ ಅಗ್ರಿಕಲ್ಚರ್ ಸೆಕ್ಟರ್ ಫಾರ್ ಅಸ್ ಟು ಬಿಕಮ್ ಎ ಬೆಟರ್ ಕಂಟ್ರಿ. ನಮ್ಮ ಕಂಟ್ರಿ ಶ್ರೀಮಂತ ಆಗೋದು ತುಂಬ ಜನ ಕೃಷಿ ಮಾಡಿದ್ರಲ್ಲ. ನಮ್ಮ ಕಂಟ್ರಿ ಒನ್ಸ್ ಒಂದು ಕಂಟ್ರಿ ಶ್ರೀಮಂತ ಆಗೋದು ಅಗ್ರಿಕಲ್ಚರ್ ಸೆಕ್ಟರ್ನ ಜನ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಗೆ ಬಂದ ಕಾರಣ. ಅದನ್ನೆಲ್ಲ ಇಟ್ಕೊಂಡ್ಬಿಟ್ಟು ಈ ಸ್ವಾಮಿನಾಥನ್ ಅವ್ರದ್ದು ವರದಿ ಆಧಾರದ ಮೇಲೆ ವಿ ಟ್ರೈ ಟು ಇಂಫೋರ್ಸ್ ಫಾರ್ಮ್ ಲಾಸ್, ಬಟ್ ಅದನ್ನು ಗೌರ್ಮೆಂಟ್ಗೆ ಮಾಡೋಕ್ಕಾಗಿಲ್ಲ. ದೇರ್ ಆರ್ ಮಲ್ಟಿಪಲ್ ಕನ್ಸಿಡರೇಷನ್ ಬೀಯಿಂಗ್ ಇನ್ ಇಂಡಿಯನ್. ಸಿ ಐ ಆಮ್ ಎ ನೆಕ್ಸ್ಟ್ ಮಿಲಿಟರಿ ಪರ್ಸನ್, ಐ ಆಮ್ ಇಂಡಿಯನ್, ಮೈ ಲಾಯಲ್ಟಿ ಇಸ್ ಇಟ್ ಇಂಡಿಯಾ, ಗೌರ್ಮೆಂಟ್ ಯಾರಾದ್ರೇನು ಪ್ರಧಾನಿ ಯಾರಾದ್ರೇನು ಸಂಬಟ್ ಅಲ್ವಾ. ಸೊ ದಿಸ್ ಅಗ್ನಿವೀರ್ ದಿಸ್ ಥಿಂಗ್ ಆಲ್ಸೋ
ಸಿ ಯಾವ ಯಾರಿಗಾದ್ರು ಪರ್ಮನೆಂಟ್ 20,000 ಕೆಲಸ ಮತ್ತು ಪೆನ್ಷನ್ ಥರ ಯೋಜನೆಯಿಂದ ಈ ಥರ ಮಾಡುವಾಗ ದೆಲ್ ಬಿ ಸಡನ್ ಬ್ಯಾಕ್ಲ್ಯಾಶಸ್. ಈಗ ಇದು ಆರ್ಥಿಕ ಉದಾರೀಕರಣಕ್ಕೆ ಬ್ಯಾಕ್ಲ್ಯಾಶಸ್ ಬಂದಿಲ್ವಾ? ಬಂದಿರುತ್ತೆ. ಲೆಫ್ಟ್ ಇಂದ ಬ್ಯಾಕ್ಲೇಶಸ್ ಬಂದಿಲ್ವಾ? ಬಟ್ ವಾಟ್ ಇಫ್ ನರಸಿಂಹರಾವ್ ಅವರಿಗೆ ಟ್ಯಾಕ್ಟು ಮತ್ತೆ ಆ ವಿಲ್ ಪವರ್ ಇಲ್ಲದೆ ಹೋಗಿ ಇಫ್ ಯು ಹ್ಯಾಡ್ ಸಂಬಡಿ ವೀಕ್ ಗುಡ್ ನಾಟ್ ಪುಷ್ ಇಟ್ ಥ್ರೂ ದೇಶ ಏನಾಗ್ತಿತ್ತು? ಕರೆಕ್ಟ್. ಹಾಗಾಗಿ ದಿಸ್ ಇಸ್ ವಾಟ್ ಅಗ್ನಿವೀರ್ ಸ್ಕೀಮ್ ಏನಾಗುತ್ತೆ ಅಂತ ಹೇಳಿದ್ರೆ, ವೀಲ್ ಹ್ಯಾವ್ ಯಂಗ್ ಮ್ಯಾನ್ ಪವರ್, ವೀಲ್ ಹ್ಯಾವ್ ಮೋರ್ ಮನಿ ಫಾರ್ ರಿಸರ್ಚ್ ಅಂಡ್ ಇನೋವೇಷನ್, ಆ್ಯಂಡ್ ಆರ್ಮೀಸ್ ನೀಡ್ಸ್ ಆರ್ ಡಿಫ್ರೆಂಟ್. ನಾವು ಆರ್ಮೀಸ್ ನೀಡ್ಸ್ ಆರ್ ಡಿಫ್ರೆಂಟ್. ನಾವು ಈಗ ನೋಡಿ, ನಾನು ಇಸ್ರೇಲಲ್ಲಿ ನೋಡಿ, ಇಸ್ರೇಲ್ ಡಿಪೆಂಡ್ ಲಾಟ್ ಆಫ್ ಟೆಕ್ನಾಲಜಿ ಅಲ್ವಾ? ಹಾಗಾಗಿ ಈ ಥರ ಬದಲಾವಣೆ ಇವಾಗ ಆಗಿದೆ. ಈಗ ಮುಂದೆ ನಮ್ಮ ಥ್ರೆಟ್ಸ್ ಆರ್ ಡಿಫ್ರೆಂಟ್, ನಮ್ಮ ಎನಿಮೀಸ್ ಆರ್ ಡಿಫ್ರೆಂಟ್, ನಮ್ಮ ಎನಿಮಿ ಏನು ಮಾಡ್ತಾರೆ ಅದ್ರ ಮೇಲೆ ನಮ್ಮ ಇದು ಹೋಗ್ತದೆ. ಓಕೆ, ನೀವು 5 ವರ್ಷಗಳ ಕಾಲ ಆರ್ಮಿನಲ್ಲಿದ್ದರಲ್ಲ, ಸೊ ನಿಮ್ಮ ಅಲ್ಲಿ ಡಾಕ್ಟರ್ ಆಗಿದ್ರಿ ನೀವು? ಮೇಜರ್ ಖುಷ್ವಂತ್, ಒಂದು ಒಳ್ಳೆ ಒಂದು ಭಾಳ ಇಂಪಾರ್ಟೆಂಟ್ ಪ್ರಶ್ನೆ ನಾನು ಕೇಳಬೇಕು ಅಂದ್ಕೊಂಡೆ. ಈಗ ನೋಡಿ, ಬ್ರಿಟಿಷರ ಬಳುವಳಿಯಾಗಿ ಬಂದದ್ದು ನಮ್ಮ ಆರ್ಮಿ, ಮತ್ತು ಬ್ರಿಟಿಷರ ಬಳುವಳಿಯಾಗಿಯೇ ಇರುವಂಥದ್ದು ಪಾಕಿಸ್ತಾನದ ಆರ್ಮಿ. ಯಾಕಂದರೆ ಬೇಸಿಕಲಿ ಎರಡು ಒಂದೇ, ಇಂಡಿಪೆಂಡೆನ್ಸ್ ಆದಮೇಲೆ ಬೈಫರ್ಕೇಟ್ ಆಗಿ ಆ ಕಡೆ ಈ ಕಡೆ ಹೋಯಿತು. ಆದರೆ ಪಾಕಿಸ್ತಾನದ ಒಂದು 75-76 ವರ್ಷಗಳ ಇತಿಹಾಸ ನೋಡಿದರೆ ಅದರಲ್ಲಿ ಮೇಜರ್ ಪಾಲು ಆ ಡಿಕ್ಟೇಟರ್ಶಿಪ್ಪೇ ಕಾಣುತ್ತೆ. ಅಂದರೆ ಆರ್ಮಿನವ್ರು ಎಷ್ಟು ಇಂಟರ್ಫಿಯರ್ ಮಾಡ್ತಾರೆ ಅಂದ್ರಲ್ಲಿ ಯಾವ ಪ್ರಧಾನಿ ಕೂಡ ನಾನು, ಯಾವ ಅಧ್ಯಕ್ಷನು ಕೂಡ ನಾನು 5 ವರ್ಷ ಇರ್ತೀನಿ 4 ವರ್ಷ ಇರ್ತೀನಿ ಅಂತ ಇರೋದೇ ಇಲ್ಲ. ಅಲ್ಲಿ ಭಾಳಷ್ಟು ಇಂಟರ್ಫಿಯರ್ ಆಗಿದೆ. ಬಟ್ ನಮ್ಮ ಒಂದು ಆರ್ಮಿ ಏನಿದೆ ಅಷ್ಟೊಂದು ಡಿಸಿಪ್ಲಿನ್ಡು ಮತ್ತು ಅಷ್ಟೊಂದು ನಮಗೆ ಅದ್ರ ಬಗ್ಗೆ ಗೌರವ ಇದೆ. ಬಿಕಾಸ್ ಅವ್ರು ಎಂದೂ ಕೂಡ ಅವ್ರು ಯಾವಾಗಲೂ ಅಪೊಲಿಟಿಕಲ್ ಆಗಿದ್ದವರು, ಪಾಲಿಟಿಕ್ಸ್ನಲ್ಲಿ ಎಂದೂ ಎಂಟರ್ ಕೊಟ್ಟಿಲ್ಲ. ಸೊ ಈ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಹೌ ಅದು ಹೆಂಗೆ ಈ ಥರ ಆಯಿತು, ನಾವ್ಯಾಕೆ ಹಿಂಗೆ ಒಳ್ಳೇದು ಉಳ್ಕೊಂಡಿದೆ? ಇದು ಭಾಳ ಪ್ರಮುಖವಾದ ಪ್ರಶ್ನೆ. ಮತ್ತು ನಾನು ಈ ಕ್ರೆಡಿಟನ್ನು ನಾವು ನಮ್ಮ ಸೇನೆಗೆ ಕೊಡಲೇಬೇಕು. ಎಲ್ಲರೂ ಹೇಳ್ತೀವಿ ನೋಡಿ, ಭಾರತದ ದೇಶಕ್ಕೆ ಒಂದು ಆರ್ಮಿ ಇದೆ, ಪಾಕಿಸ್ತಾನ ಸೇನೆಗೊಂದು ದೇಶ ಇದೆ. ಪಾಕಿಸ್ತಾನ ಆರ್ಮಿ ಆಸ್ ಎ ಕಂಟ್ರಿ, ಇಂಡಿಯಾ ಆಸ್ ಎ ಕಂಟ್ರಿ ಆಸ್ ಎನ್ ಆರ್ಮಿ. ಕರೆಕ್ಟ್. ನೋಡಿ, ನಮ್ಮಲ್ಲಿ ಡೆಮೋಕ್ರೆಟಿಕ್ ವ್ಯಾಲ್ಯೂಸ್ ಆರ್ ಹೈ. ಹೂಸ್ ನಮ್ಮಲ್ಲಿ ನಾವು ಸರ್ಕಾರವನ್ನು ಗೌರವಿಸ್ತೀವಿ. ಈಗ ನಮ್ಮಲ್ಲಿ ಯಾವುದಾದ್ರು ಒಂದು ಸರ್ಕಾರ ಬಹುಮತವನ್ನು ಕಳ್ಕೊಳ್ತು, ಎಲೆಕ್ಷನ್ ಏನು ಬೇಕಾಗ್ಬೋದು, ಯಾರಾದರೂ ಅಧಿಕಾರವನ್ನು ಕಳೆದುಕೊಂಡು ನಂತರ ಅಲ್ಲಿ ಕೂಡ ಅಲ್ಲೇ ಕೂತ್ಕೊಂಡು ಇರೋದನ್ನು ನೀವು ನೋಡಿದ್ದೀರಾ? ಎಲ್ಲ ದೇಶಗಳ ಥರ ಆಗುತ್ತಲ್ಲ, ಎಲೆಕ್ಷನ್ ಸೋಲ್ತಾರೆ ಅಧಿಕಾರ ಹಿಡ್ಕೋತಾರೆ. ನಮ್ಮಲ್ಲಿ ನಾವು ಜನರ ಭಾವನೆಗಳಿಗೆ ಗೌರವ ಕೊಡ್ತೀವಿ, ಇನ್ಕ್ಲೂಡಿಂಗ್ ಅಮೆರಿಕಾ. ಟ್ರಂಪ್ ಕೂಡ ಇದೇ ಟ್ರೈ ಮಾಡಿದ್ರು. ಯಾ ಮೇ ಬಿ ಆಯ್ತಾ, ನಮ್ಮಲ್ಲಿ ಹಾಗಲ್ಲ. ನಮ್ಮಲ್ಲಿ ವಿ ಅವರ್ ಕಂಟ್ರಿ ಈಸ್ ಡೆಮೋಕ್ರೆಟಿಕ್, ಅವ್ರ ಕಂಟ್ರಿ ಈಸ್ ಟಾಲರೆಂಟ್, ಅವ್ರ ಕಂಟ್ರಿ ರೆಸ್ಪೆಕ್ಟ್ಸ್ ಎವ್ರಿ ರಿಲಿಜನ್, ಎವ್ರಿ ಕಲ್ಚರ್. ಸೊ ಇಂಡಿಯನ್ ಆರ್ಮಿ ಸಚ್ ಎ ಡೈವರ್ಸ್ ಏನು ಡಿವರ್ಸ್ ವ್ಯಾಲ್ಯೂಸ್ ಇರೋ ಆರ್ಮಿ. ಮತ್ತು ಈ ಭಾರತೀಯ ಸೇನೆಗೂ ಫಸ್ಟ್ ಕೂಡ ಇದಕ್ಕೆ ತುಂಬ ದೊಡ್ಡ ರೋಲ್ ನಾವು ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಅವರಿಗೆ ಕೊಡಬೇಕು. ಬಿಕಾಸ್ ದಿಸ್ ಇಸ್ ಅ ವ್ಯಾಲ್ಯೂ ಹೀ ಇಂಬೈಬ್ಡ್ ಇನ್ ದ ಆರ್ಗನೈಸೇಷನ್ ದ್ಯಾಟ್ ಯು ನೋ ವಿ ಆರ್ಮಿ. ನಾವು ತುಂಬ ಹೇಳ್ತೀವಿ, ನಾನು ಮಾತಾಡುವಾಗ ಆರ್ಮಿ ಒಂಥರ ಸ್ಟಿಕ್ ಥರ, ಬಾಗಿಲು ಹಿಂದಿರೋ ದೊಣ್ಣೆ ಥರ. ದೇಶದ ಪ್ರಧಾನಿ ಅದನ್ನು ಹೆದರ್ಸ್ಬೋದು, ತೋರಿಸ್ಬೋದು, ಬಾರಿಸ್ಬೋದು. ನಮ್ಮ ರೋಲ್ ಇಷ್ಟೇ. ಆರ್ಮಿ ಆಫೀಸರ್ಸ್ ಆರ್ ನಾಟ್ ಟ್ರೈನ್ ಟು ಗವರ್ನ್ ದ ಕಂಟ್ರಿ. ಗವರ್ನಿಂಗ್ ದ ಕಂಟ್ರಿ ನೀಡ್ಸ್ ಡಿಫ್ರೆಂಟ್ ಸ್ಕಿಲ್ಸ್, ರನ್ನಿಂಗ್ ಮಿನಿಸ್ಟ್ರಿ ನೀಡ್ಸ್ ಡಿಫ್ರೆಂಟ್ ಸ್ಕಿಲ್ಸ್. ಹಾಗಾಗಿ ಸಿ ಪಾಕಿಸ್ತಾನ ಸೇನೆ ಏನಾಯಿತು ಅಂತ ಹೇಳಿದರೆ, ಪಾಕಿಸ್ತಾನ ಸೇನೆ ಇದು ಜನರಲ್ ಜಿಯಾ ಉಲ್ಲಾಕ್ ಬೇರೆ ಬೇರೆ ಜನರು ಬಂದ ಕೂಡಲೇ ಇಟ್ ಬಿಕಮ್ ಇಸ್ಲಾಮೈಸ್ಡ್. ಈ ಇಂಡಿಯನ್ ಆರ್ಮಿಯಲ್ಲಿ ಮೂರು ವಿಷಯದ ಬಗ್ಗೆ ಮಾತಾಡಬಾರ್ದು ನೀವು. ನಾನು ಮೆಸ್ಸಲ್ಲಿ ಕೂತ್ಕೊಂಡು ಮತ್ತೊಂದು ಅಧಿಕಾರಿ ಜೊತೆ ಧರ್ಮದ ಬಗ್ಗೆ ಮಾತಾಡೋಂಗಿಲ್ಲ. ಐ ಶುಡ್ ನಾಟ್ ಸ್ಪೀಕ್ ಅಪ್ ವಿಮೆನ್, ಹೆಣ್ಮಕ್ಳು. ದಿಸ್ ಅ ಬೇಸಿಕ್ ಎಟಿಕೆಟ್ಸ್ ಹಾಕ್ಕೊಟ್ಟಿರೋದು. ಅಂದರೆ ಇದು ಏನು, ಐ ಕಾಂಟ್ ಸ್ಪೀಕ್ ಅಬೌಟ್ ರಿಲಿಜನ್, ಪೊಲಿಟಿಕ್ಸ್ ಆ್ಯಂಡ್ ವಿಮೆನ್. ಓಕೆ. ಐ ಕಾಂಟ್ ಸಿಟ್ ಇನ್ ಅ ಮೆಸ್ ಆ್ಯಂಡ್ ಸ್ಪೀಕ್ ದಟ್ ಯುನೋ ದಿಸ್ ಲೀಡರ್ ಈಸ್ ಬೆಟರ್ ಆ್ಯಂಡ್ ದ್ಯಾಟ್ ಪಾರ್ಟಿ ಈಸ್ ಬೆಟರ್ ಅಂತ ಹೇಳಿದರೆ, ದ್ಯಾಟ್ ಈಸ್ ಸಮಥಿಂಗ್ ಈಸ್ ಏನು ಅದು ಸೂಕ್ತ ಅಲ್ಲ ಅಂತ ಹೇಳ್ತಾರೆ. ಇಟ್ಸ್ ನನ್ ಆಫ್ ಅವರ್ ಬಿಸ್ನೆಸ್ ಟು ಡಿಸ್ಕಸ್ ಅಂತ. ನಾನು 2015 ಸೇನೆ ಬಿಟ್ಟಾಗಲೂ ಕೂಡ ಇದು ಈ ಮೌಲ್ಯ ಇತ್ತು. ಈಗಲೂ ಇದೆ, ಪಾಸಿಬಲ್ ಇದಿರಬೇಕು, ಇದ್ರೆ ಚೆನ್ನಾಗಿರೋದಲ್ವ? ಆದರೆ ಪಾಕಿಸ್ತಾನದಲ್ಲಿ ಹಾಗಲ್ಲ. ಸಿ ದೇ ಥ್ರೋ ಓವರ್ ದ ಗೌರ್ಮೆಂಟ್ಸ್, ದೇ ಥ್ರೋ ಓವರ್ ದ ಗೌರ್ಮೆಂಟ್ ಬಟ್ ಆ್ಯಂಡ್ ಪಾಕಿಸ್ತಾನ್ ನೆರೇಟಿವ್. ಪಾಕಿಸ್ತಾನ್ ಇಸ್ ಎ ಕಂಟ್ರಿ ಬಿಲ್ಡ್ ಓವರ್ ಎ ನೆರೇಟಿವ್ ಅಗೇನ್ಸ್ಟ್ ಆ್ಯಂಟಿ ಇಂಡಿಯಾ. ಇಂಡಿಯನ್ ನೆರೇಟಿವ್ ಇಸ್ ನಾಟ್ ಆ್ಯಂಟಿ ಪಾಕಿಸ್ತಾನ್. ವಿ ಆರ್ ಎ ಬಿಗ್ಗರ್ ಕಂಟ್ರಿ, ವಿ ಆರ್ ಕಂಟ್ರಿ ಹ್ಯಾಸ್ ಬೆಟರ್ ಆಂಬಿಷನ್ಸ್. ವಿ ಆರ್ ಸ್ಕಿಲ್ಡ್ ಪೀಪಲ್ ವರ್ಕಿಂಗ್ ಇನ್ ಆಲ್ ಓವರ್ ದ ಕಂಟ್ರೀಸ್. ಇಂಡಿಯನ್ಸ್ ಹಾವ್ ಕಾಲೋನೈಸ್ಡ್ ವರ್ಲ್ಡ್, ಆಲ್ ಓವರ್ ದ ವರ್ಲ್ಡ್ ಇಂಡಿಯನ್ಸ್ ಹಾವ್ ಕಾಲೋನೈಸ್ಡ್ ಮೆನಿ ಕಂಟ್ರೀಸ್. ಲಾಟ್ ಆಫ್ ಸೆಕೆಂಡ್ ಜನರೇಷನ್ ಲೀಡರ್ಸ್ ಯು ಸೀನ್ ಎವ್ರಿ ಕಂಟ್ರಿ ವಿಲ್ ಬಿ ಇಂಡಿಯನ್ ಒರಿಜಿನ್. ಇನ್ ಸ್ವಲ್ಪ ವರ್ಷದಲ್ಲಿ ಇಂಡಿಯನ್ ಒರಿಜಿನ್ ಪ್ರಧಾನಮಂತ್ರಿಗಳು ತುಂಬ ದೇಶದಲ್ಲಿ ಇರ್ತಾರೆ, ತುಂಬ ದೇಶದಲ್ಲಿ ಇರ್ತಾರೆ. ಬಿಕಾಸ್ ದೇ ವಿ ಹ್ಯಾವ್ ಗಾನ್ ದೇರ್ ಆ್ಯಂಡ್ ಡನ್ ವೆರಿ ವೆಲ್ ಅಲ್ವಾ. ಸೊ ಈ ಮೌಲ್ಯಗಳನ್ನು ಪಾಕಿಸ್ತಾನದ ಆರ್ಮಿ ಇರಲಿಲ್ಲ. ದೇ ಆಲ್ವೇಸ್ ಥ್ರೋ ಓವರ್ ದ ಗೌರ್ಮೆಂಟ್. ಒಂದು ನೋಡಿ ನೀವು, ಪಾಕಿಸ್ತಾನದ ಪಂಜಾಬಿ ಆರ್ಮಿ ಬಾಂಗ್ಲಾದೇಶಿಯರನ್ನು ಹೆಂಗೆ ನಡೆಸ್ಕೊಂತು? ಕರೆಕ್ಟ್. ದೇ ಕಿಲ್ಡ್, ದೇ ರೇಪ್ಡ್, ದೇ ಹ್ಯುಮಿಲಿಯೇಟ್ ಬಾಂಗ್ಲಾದೇಶಿಸ್.
ಬೋಧ್ವರ್ ಎರಡೂ ಕೂಡ ಧರ್ಮದ ಆಧಾರದಲ್ವ, ಈ ಧರ್ಮದ ಆಧಾರದಲ್ಲಿ ಒಂದು ಮತ್ತೊಂದು ಭಾಷೆಯನ್ನು ಮತ್ತೊಂದು ಸಂಸ್ಕೃತಿನ ಟಾಲರೇಟ್ ಮಾಡಿದೆ. ದೇ ಟ್ರೈ ಟು ಇಂಪೋಸ್ ಉರ್ದು ಆ್ಯಂಡ್ ಕಂಪ್ಲೀಟ್ಲಿ ಸ್ಮ್ಯಾಶ್ ಔಟ್ ಬಂಗಾಲಿ ಕಲ್ಚರ್. ಅಲ್ಲಿ ಬಂಗಾಲಿ ಪ್ರೈಡ್ ಜಾಗೃತ ಆಯ್ತಲ್ವ, ಬಂಗಾಲಿ ಭಾಷೆಯನ್ನು ಅವ್ರ ಫುಡ್ಡನ್ನು ಅವ್ರ ಬಟ್ಟೆಯನ್ನು ಇದು ಮಾಡಿದಾಗ. ಸೊ ದ್ಯಾಟ್ ಅಮೌಂಟ್ ಆಫ್ ಇಂಟಾಲರೆನ್ಸ್, ದ್ಯಾಟ್ ಅಮೌಂಟ್ ಆಫ್ ಅಟ್ರಾಸಿಟಿ ನೋಡಿ, ಪಾಕಿಸ್ತಾನದ ಅರವಿಂದ್ ಬಗ್ಗೆ ದುಃಖ ಎಂದು ಹೇಳಿದ್ರೆ, ದೇ ಡೋಂಟ್ ಇನ್ ಓನ್ ಅಪ್ ದೇರ್ ಸಿಟಿಸನ್ಸ್, ದೇ ಡೋಂಟ್ ಇನ್ ಓನ್ ಅಪ್ ದೇರ್ ಸೋಲ್ಜರ್ಸ್. ಕಾರ್ಗಳಲ್ಲಿ ಅವ್ರ ಸೈನಿಕರು ಸತ್ತಾಗ ಅವ್ರು ನಮ್ಮ ಸೈನಿಕರಲ್ಲ ಅಂತ ಹೇಳ್ಬಿಟ್ರು. ಕರೆಕ್ಟ್. ವಿ ಡೋಂಟ್ ಡೂ ದ್ಯಾಟ್. ಭಾರತೀಯ ಸೇನೆ, ವಿ ಬಿಹೇವ್ ಲೈಕ್ ವಿ ಆರ್ ದ ಆರ್ಮಿ ಆಫ್ ಎ ಡೆಮೋಕ್ರೆಟಿಕಲಿ ಎಲೆಕ್ಟೆಡ್ ಕಂಟ್ರಿ, ಆ್ಯಂಡ್ ವಿ ಆರ್ ಆರ್ಮಿ ಆಫ್ ಎ ಕಲ್ಚರ್ ಕಂಟ್ರಿ ವಿಚ್ ಆಸ್ ಎ ರಿಚ್ ಸಿವಿಲೈಸೇಷನ್ ಹಿಸ್ಟ್ರಿ. ಆ ಥರ ನಡ್ಕೋಬೇಕಲ್ವ? ಕರೆಕ್ಟ್ ಕರೆಕ್ಟ್. ಈಗ ನೀವು ಹೇಳಿದ್ರಲ್ಲ ಇಸ್ಲಾಮಿಕ್ ಇಸ್ಲಾಮೈಸೇಷನ್ ಆಯಿತು ಅಂತ ಹೇಳಿದರೆ ಪಾಕಿಸ್ತಾನದಲ್ಲಿ, ಅದು ಇಸ್ಲಾಮಿಕ್ ಕಂಟ್ರಿನೇ ಅದು. ಈಗ ಯಾವುದೋ ಒಂದು ಬೇರೆ ದೇಶ ಬೇರೆ ಧರ್ಮದವರು ನಿಮ್ಮ ಪ್ರಧಾನಿ ಆಗಿದ್ದಾರೆ, ನೀವು ಆರ್ಮಿನಲ್ಲಿ ಮಾತ್ರ ಇಸ್ಲಾಮಿಕ್ ಇದೆ ಅಂದರೆ ಓವರ್ಥ್ರೋ ಮಾಡೋಕ್ಕೊಂದು ಕಾರಣ ಇರುತ್ತೆ. ಪ್ರಧಾನಿನೂ ಅವರೇ, ಅಧ್ಯಕ್ಷರು ಅವರೇ, ಅಲ್ಲಿರುವಂಥ ಮೇಜರ್ ರಿಲಿಜನು ಅವರೇ ಅಂದಮೇಲೆ ಇಸ್ಲಾಮೈಸೇಷನ್ ಹೆಂಗೆ ಎಫೆಕ್ಟ್ ಮಾಡಿ? ಟೆಲ್ ಯು ವಾಟ್ ಹ್ಯಾಪನ್ಡ್ ವಾಸ್, ಈ ಕಾಶ್ಮೀರ್ ಇಶ್ಯೂ, ಒಮ್ಮೆ ಕಾಶ್ಮೀರ್ ಇಶ್ಯೂವಲ್ಲಿ ನೀವು ರಿಲಿಜನ್ ತೊಗೊಂಡು ಬಂದಮೇಲೆ ಪೀಪಲ್ ಫ್ರಮ್ ಅಫ್ಘಾನ್, ಪೀಪಲ್ ಫ್ರಮ್ ಡಿಫ್ರೆಂಟ್ ಪ್ಲೇಸ್ ಕೇಮ್ ಅಂಡ್ ಫಾಟ್ ದೇರ್. ಪಾಕಿಸ್ತಾನ್ ಆರ್ಮಿ ಸ್ಟಾರ್ಟ್ ಯೂಸಿಂಗ್ ಪ್ರಾಕ್ಸಿ, ಓಕೆ, ಇಸ್ಲಾಮಿಕ್ ಎಲಿಮೆಂಟ್ಸನ್ನು ಅಲ್ಲಿ ಫೈಟ್ ಮಾಡೋಕ್ಕೆ ಯೂಸ್ ಮಾಡಿದ್ರು. ಇಟ್ಸ್ ಆಲ್ ದಿಸ್ ಇಸ್ ಸ್ಟ್ರಾಟಜಿ ಅಲ್ವಾ, ನಿಮಗೆ ಯಾವುದೋ ಒಂದು ವಿಚಾರದ ಹೆಸರಲ್ಲಿ ನಿಮಗೆ ಫ್ರೀಯಾಗಿ ಮುಜಾಹಿದ್ದೀನ್ಗಳು ಸಹಾಯಕ್ಕೆ ಸಿಗ್ತಾರೆ ಅಂತ ಹೇಳಿದ್ರೆ ವೈ ನಾಟ್ ಯೂಸ್ ಇಟ್? ಕರೆಕ್ಟ್. ವೆನ್ ಯು ಫಾಲ್ ಇನ್ ಟು ಸಚ್ ಟ್ರ್ಯಾಪ್, ಯುವರ್ ಐಡಿಯಾಲಜಿ ಚೇಂಜಸ್ ಅಲ್ವಾ. ಇಂಡಿಯನ್ ಆರ್ಮಿಯಲ್ಲಿ ಪೀಪಲ್ ಡೋಂಟ್ ಆಸ್ಕ್ ಯುವರ್ ಅಲ್ ಟೆಲ್ ಯು ನಮ್ಮದು ಕಲ್ಚರ್ ಹೆಂಗಿದೆ ಅಂತ ಹೇಳಿದ್ರೆ, ನಾನು ಯೂನಿಫಾರ್ಮ್ ಮೇಲೆ ಬೆಳಿಗ್ಗೆ ಇದು ಹಾಕೊಂಡು ಆಫೀಸ್ಗೆ ಬರೋಂಗಿಲ್ಲ. ಕರೆಕ್ಟ್. ನಮ್ದೇನು ವಿ ಆರ್ ಎ ಹಿಂದೂ ಡಾಮಿನೆಂಟ್ ಕಂಟ್ರಿ ಅಲ್ವಾ, ಬಟ್ ಸ್ಟಿಲ್ ಇನ್ ಆರ್ಮಿ ಇಫ್ ಯು ಆರ್ ಎ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಯು ಡೋಂಟ್ ಡೂ ಇಟ್ ಇನ್ ಯುವರ್ ಆಫೀಸ್. ಒಂದು ಸೆಕೆಂಡು, ವಿ ಹ್ಯಾವ್ ಮಂದಿರ್ ಪಿರಿಯಡ್ ಅಂತ ಇದೆ ಆರ್ಮಿಯಲ್ಲಿ. ಏನೋ ಟ್ಯೂಸ್ಡೇ ಕೂಡ ಮಂದಿರದಲ್ಲಿ ಹೋಗಿ ಪೂಜೆ ಮಾಡೋದೊಂದು ಪರೇಡು. ನೀವು ನಂಬ್ತೀರಾ ನಂಬಲ್ಲ, ನೀವು ಅಲ್ಲಿ ಇರಬೇಕದು, ಬಿಕಾಸ್ ಟ್ರೂಪ್ಸ್ ಬಿಲೀವ್ ಇನ್ ಇಟ್. ಈಗ ಫಾರ್ ಎಕ್ಸಾಂಪಲ್, ನಾನು ಸಿಖ್ ರೆಜಿಮೆಂಟಲ್ಲಿ ಹೋಗಿದ್ದಾಗ ಅಲ್ಲಿ ಭಾನುವಾರ ಬೆಳಿಗ್ಗೆ ಅರ್ದಾಸು ಪ್ರಾರ್ಥನೆ ಮತ್ತು ಅವ್ರದ್ದು ಸ್ವೀಟ್ ಇದೆ. ನಾನು ತಲೆಗೆ ಹಿಂಗೆ ಬಟ್ಟೆ ಕಟ್ಟಿ ಕೂತ್ಕೊಂಡು ಪ್ರಾರ್ಥನೆ ಕೂತ್ಕೋತೀನಿ ನಾನು, ಬಿಕಾಸ್ ಮೈ ಸೋಲ್ಜರ್ಸ್ ಆರ್ ಸಿಖ್ ಪೀಪಲ್, ದೇ ಡೂ ಇಟ್. ಆರ್ಮಿಯಲ್ಲಿ ಅಧಿಕಾರಿ ರಿಲಿಜನ್ ಇಸ್ ರಿಲಿಜನ್ ಆಫ್ ದ ಟ್ರೂಪ್ಸ್. ಇಫ್ ಎ ಮುಸ್ಲಿಂ ಆಫೀಸರ್ ಈಸ್ ಕಮಾಂಡಿಂಗ್ ಎ ರಾಜಪೂತನ ರೆಜಿಮೆಂಟಲ್ಲಿ, ಅವನು ಜೈ ಜಗದೀಶರೇ ಅಂತ ಮಾಡೇ ಮಾಡ್ತಾರೆ. ಅರ್ಥ ಆಯ್ತಾ? ಈಗ ಫಾರ್ ಎಕ್ಸಾಂಪಲ್ ಇಲ್ಲಿದೆ ನೋಡಿ, ಅಸ್ಸಾಂ ರೈಫಲ್ಸ್, ಅಸ್ಸಾಂ ರೆಜಿಮೆಂಟ್ ಆಸ್ ಲಾಟ್ ಆಫ್ ಕ್ರಿಶ್ಚಿಯನ್ ಪಾಪ್ಯುಲೇಷನ್, ದೇ ಸೆಲೆಬ್ರೇಟ್ ಕ್ರಿಸ್ಮಸ್. ಯಾವ ರೆಜಿಮೆಂಟಲ್ಲಿ ಯಾವ ಪಾಪ್ಯುಲೇಷನ್ ಜಾಸ್ತಿ ಇದ್ದರೆ ಅವರ ಹಬ್ಬವನ್ನು ಸೆಲೆಬ್ರೇಟ್ ಮಾಡ್ತಾರೆ. ಸೊ ದೇರ್ ಇಸ್ ಸಮ್ ಅಮೌಂಟ್ ಆಫ್ ಟಾಲರೆನ್ಸ್. ಸೊ ದೀಸ್ ವ್ಯಾಲ್ಯೂಸ್ ವೆನ್ ದ ಸೊಸೈಟಿ ಇಸ್ ಲೈಕ್ ದಿಸ್, ವೆನ್ ದ ಆರ್ಮಿ ಇಸ್ ಲೈಕ್ ದಿಸ್, ಹ್ಯೂಮನ್ ಸಿ ನೋ ಸೋಲ್ಜರ್ಗೂ ಮತ್ತು ಟೆರರಿಸ್ಟ್ಗೆ ಡಿಫ್ರೆನ್ಸ್ ಇದೆ. ಸೋಲ್ಜರ್ ಇಸ್ ಫೈಟಿಂಗ್ ಟು ಪ್ರೊಟೆಕ್ಟ್ ಸಂಬಡಿ, ಟೆರರಿಸ್ಟ್ ಇಸ್ ಫೈಟಿಂಗ್ ಟು ಎಲಿಮಿನೇಟ್ ಸಂಬಡಿ ಅಲ್ವಾ. ಸೊ ನನಗೆ ತುಂಬ ಮಾತಾಡೋದಿದೆ ಮೇಜರ್ ಖುಷ್ವಂತ್ ಅವ್ರ ಜೊತೆಗೆ. ಈಗ ನನಗೆ ಆ್ಯಕ್ಚುಲಿ ಬಾಂಗ್ಲಾದೇಶ್ ನನಗೆ ಬಂತು. ಬಾಂಗ್ಲಾದೇಶದಲ್ಲಿ ಈ ಒಂದು ಹಸೀನಾ ಅವರು ಓವರ್ಥ್ರೋ ಆದಮೇಲೆ ಅಲ್ಲಿ ಬಂದಿರುವಂಥ ಗೌರ್ಮೆಂಟ್ ಎಷ್ಟು ನಾಲಾಯಕಿದೆ ಅಂದರೆ, ಅಲ್ಲಿರುವಂಥ ಹಿಂದೂಗಳನ್ನ ಅಲ್ಲಿ ಇದನ್ನು ಟಾರ್ಚರ್ ಮಾಡ್ತಾಯಿದ್ರು ಕೂಡ ಏನೂ ಮಾಡ್ತಾಯಿಲ್ಲ. ಆ ಇಸ್ಕಾನ್ ಒಬ್ಬ ಮುಖ್ಯಸ್ಥನ ಜೈಲಿಗೆ ಹಾಕಿದೆ, ಆ ಥರದೆಲ್ಲ ಘಟನೆಗಳು ನಡೀತಾ ಇದೆ. ಸೊ ಇಂಥ ಸಂದರ್ಭದಲ್ಲಿ ಭಾರತ ಏನು ಮಾಡಬೇಕು? ಸುಮ್ಮನೆ ಕೂತ್ಕೊಂಡು ಖಂಡನೆ ವ್ಯಕ್ತಪಡಿಸಿ ಸುಮ್ಮನೆ ಕೂತ್ಕೊಳ್ಬೇಕಾ ಅಥವಾ ಏನಾದರೂ ಮಾಡಬೇಕಾ? ಈ ಥರ ಪ್ರಶ್ನೆಗಳು ಇದೆ. ಸೊ ಅದನ್ನೆಲ್ಲ ನಾನು ಮಾತಾಡ್ತೀನಿ. ಬಟ್ ಮಿಲಿಟ್ರಿ ಹಿಸ್ಟ್ರಿ ಬಗ್ಗೆ ನಮ್ಗೆ ಭಾಳ ಕಡಿಮೆ ಗೊತ್ತಿದೆ, ನನಗೂ ಕೂಡ ಭಾಳ ಕಡಿಮೆ ಗೊತ್ತಿದೆ. ಹೀಗಾಗಿ ಮೇಜರ್ ಖುಷ್ವಂತ್ ಅವ್ರ ಜೊತೆಗೆ ನಾನು ಮಾತಾಡಿದ್ದು ತುಂಬ ಇನ್ಸೈಟ್ಫುಲ್ ಆಗಿತ್ತು. ಸೊ ಮೇಜರ್ ಖುಷ್ವಂತ್, ತುಂಬ ಥ್ಯಾಂಕ್ಸ್ ನಿಮಗೆ ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ದಕ್ಕಾಗಿ. ಆರ್ಮಿಯವ್ರ ಬಗ್ಗೆ ಭಾರತದಲ್ಲಿ ಎಲ್ರಿಗೂ ಕೂಡ ಒಂದು ರೆಸ್ಪೆಕ್ಟ್ ಇದೆ, ಅವ್ರನ್ನ ತುಂಬ ಒಂದು ಹೈ ಎಸ್ಟೀಮಲ್ಲಿ ನಾವು ನೋಡ್ತೀವಿ. ಒಂದು ವಿಡಿಯೋ ನೀವು ನೋಡಿರ್ಬೇಕಲ್ವ, ಒಂದು ಒಂದಷ್ಟು ಆರ್ಮಿ ಪರ್ಸನಲ್ ಸುಮ್ಮನೆ ಹಿಂಗೆ ನಿಂತ್ಕೊಂಡಿರ್ತಾರೆ, ಏರ್ಪೋರ್ಟಲ್ಲೇ ಒಂದು ಕಡೆ ನಿಂತ್ಕೊಂಡಿರ್ತಾರೆ. ಒಂದು ಚಿಕ್ಕ ಹುಡುಗಿ, ಇಷ್ಟು ಒಂದು ಬಹುಶಃ ಒಂದು 4 ವರ್ಷ ಹುಡುಗಿ, ಶಿ ಗೋಸ್ ಟು ದಟ್ ಸೋಲ್ಜರ್. ಅವನು ಹಿಂಗೆ ನೋಡ್ತಾನೆ, ಅವಳು ಅವನು ಕಾಲನ್ನು ಟಚ್ ಮಾಡಿ ಹಿಂಗೆ ನಮಸ್ಕಾರ ಮಾಡ್ತಾಳೆ. ಆಮೇಲೆ ಅಂದರೆ ಆಮೇಲೆ ಅವನು ಅವಳನ್ನ ಹಿಡ್ಕೋತಾನೆ, ತಬ್ಕೋತಾನೆ. ಆಮೇಲೆ ಅವಳು ವಾಪಸ್ ಬರ್ತಾಳೆ. ಅಂದರೆ ಆಮೇಲೆ ಇನ್ನೊಂದು ನಾನು ನೋಡಿದ್ದೀನಿ, ಹಿಂಗೆ ಒಂದು ಆರ್ಮಿ ಹಿಂಗೆ ಪರ್ಸ್ನಲ್ ಹೋಗಬೇಕಾದ್ರೆ ಒಂದು ಚಿಕ್ಕ ಹುಡುಗ ಅವನು ಜಯ್ ಹಿಂದ್ ಅನ್ನೋದು, ಭಾರತ್ ಮಾತಾಕಿ ಜಯ್ ಅನ್ನೋದನ್ನು, ಅಂದರೆ ಆ ಥರದೊಂದು ಕಲ್ಚರ್ ನಮ್ಮ ಹತ್ರ ಇಂಬೈಬ್ ಆಗಿದೆ. ಆ ದೃಷ್ಟಿಯಿಂದ ನನಗನ್ಸುತ್ತೆ ನಾವು ತುಂಬ ಸುರಕ್ಷಿತರು ಅಂಥೇಳಿ. ಸಿ ನಾವು ಬೇರೆ ಬೇರೆ ರೀತಿಯಲ್ಲಿ ನೋಡಬೇಕು. ಐ ಫೀಲ್ ಆರ್ಮಿ ಇಸ್ ಆಲ್ಸೋ ಎ ಪ್ರೊಫೆಷನ್ ಜಸ್ಟ್ ಲೈಕ್ ಎನಿ ಅದರ್ ಪ್ರೊಫೆಷನ್. ಫಾರ್ ನನ್ನ ದೇಶ ಚೆನ್ನಾಗಿರಬೇಕಂದ್ರೆ ಐ ನೀಡ್ ಎವ್ರಿ ಪ್ರೊಫೆಷನ್ ಟು ಬಿ ಫಂಕ್ಷನಲ್, ಪೇಟ್ರಿಯೋಟಿಕ್ ಆ್ಯಂಡ್ ಎಫಿಷಿಯೆಂಟ್. ಕರೆಕ್ಟ್. ಈಗ ಸೇನೆಗೆ ಇವತ್ತು ಆ ಗೌರವ ಇದ್ದರೆ ಬಿಕಾಸ್ ಪಾಸಿಬ್ಲಿ ಅವರ್ ಮಿಲಿಟ್ರಿ ಹಿಸ್ಟ್ರಿಯಲ್ಲಿ ಪೀಪಲ್ ಆಫ್ ಫಾಟ್ ಬ್ರೇವ್ಲಿ, ಲಾಟ್ ಆಫ್ ಪೀಪಲ್ ಆಫ್ ಸ್ಯಾಕ್ರಿಫೈಸ್ಡ್. ಕರೆಕ್ಟ್.
ಅದಿರೋ ಕಾರಣಕ್ಕೆ ಆಗಿರೋದು. ಸೊ ಹಾಗಾಗಿ ಐ ಎವ್ರಿ ಜಾಬ್ ಇಸ್ ಚಾಲೆಂಜಿಂಗ್. ಪೊಲೀಸಿಂಗ್ ಇಸ್ ವೆರಿ ಚಾಲೆಂಜಿಂಗ್ ಆಫ್ಕೋರ್ಸ್. ನಮ್ಗೆ ಸಿವಿಲ್ ಸೊಸೈಟಿಗೆ ಬಂದ ಮೇಲೆ ಬೀಯಿಂಗ್ ಎ ಗೌರ್ಮೆಂಟ್ ಡಾಕ್ಟರ್ ಇಸ್ ವೆರಿ ಚಾಲೆಂಜಿಂಗ್. ನನಗನ್ಸುತ್ತೆ ಆರ್ಮಿ ಅಟ್ಮೋಸ್ ಇಸ್ ವೆರಿ ಸೇಫ್, ಎವ್ರಿಥಿಂಗ್ ಇಸ್. ಹಾಗಾಗಿ ಸೊ ಐ ಫೀಲ್ ಅದಕ್ಕೇನು ಹೇಳೋದು, ಇಟ್ ಈಸ್ ಆ ಗೌರವ ಸೇನೆ ಮೇಲಿದೆ, ಬಟ್ ಸೇನೆ ಆ ಗೌರವನ್ನು ಉಳಿಸ್ಕೊಳ್ಳೋ ಕೆಲಸವನ್ನು ಇಷ್ಟೊಳಗೆ ಮಾಡ್ತಾ ಬಂದಿದೆ. ಸೊ ಇಟ್ಸ್ ಮ್ಯೂಚುವಲ್. ಎಸ್. ಸೊ ಅದು ಅದ್ರ ಜೊತೆಗೆ ಒಂದು ಭಾಳ ಒಂದು ಬ್ಯೂಟಿಫುಲ್ ಸಂದೇಶ ಇತ್ತು ಅದರಲ್ಲಿ, ಅಂದರೆ ದೇಶ ಪ್ರೇಮ ಅನ್ನೋದು ಬರೀ ಮಿಲಿಟರಿಯವ್ರಿಗೆ ಕೊಡಬೇಡಿ, ನೀವು ಇಟ್ಕೊಳ್ಳಿ ಅಂತ ಹೇಳಿದ್ರು. ಸೊ ನಾವು ಕೂಡ ದೇಶದ ಬಗ್ಗೆ ಒಂದು ಭಕ್ತಿ ಗೌರವ ಪ್ರೇಮ ಇಟ್ಕೊಂಡು ನಮ್ಮ ಕೆಲಸಗಳನ್ನ ನೀಟಾಗಿ ಮಾಡ್ಕೋಬೇಕು. ನಾನೊಂದು ಟ್ರಾಫಿಕ್ ರೂಲ್ಸನ್ನು ವೈಲೇಟ್ ಮಾಡಿದರೆ ನಾನು ದೇಶದ ಬಗ್ಗೆ ನನಗೆ ಗೌರವ ಇಲ್ಲ ಅಂತಲೇ ಅರ್ಥ. ಅಂದರೆ ನನ್ನ ಕೆಲಸನ ನೀಟಾಗಿ ಮಾಡದೇ ಇದ್ದರೆ ನನಗೆ ದೇಶದ ಬಗ್ಗೆ ಗೌರವ ಇಲ್ಲ ಅಂತಲೇ ಅರ್ಥ. ಸೊ ಹೀಗಾಗಿ ನಮ್ಮ ನಮ್ಮ ಕೆಲಸಗಳನ್ನ ನೀಟಾಗಿ ಮಾಡೋಣ, ಜೊತೆಗೆ ನಮ್ಮ ಒಂದು ಆರ್ಮಿ ಏನಿದೆ ಅದ್ರ ಬಗ್ಗೆ ರೆಸ್ಪೆಕ್ಟ್ ಇಟ್ಕೊಳ್ಳೋಣ. ಸೊ ಧನ್ಯವಾದ ಮೇಜರ್ ಖುಷ್ವಂತ್ ನಮ್ಮ ಜೊತೆ ಮಾತಾಡಿದ್ದಕ್ಕಾಗಿ. ತುಂಬ ತುಂಬ ಖುಷಿ ಆಯಿತು. ಮಲ್ಟಿ ಫ್ಯಾಸ್ಟೆಡ್ ಖುಷ್ವಂತ್ ಅವರು, ಕವಿ ಹೌದು, ಕಾದಂಬರಿಕಾರ ಐ ಮೀನ್ ಕಥೆಗಾರ ಹೌದು, ಅಂಕಣಕಾರ, ಮತ್ತು ಒಬ್ಬ ಡಾಕ್ಟರ್ ಪೀಡಿಯಾಟ್ರಿಷಿಯನ್. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಚಾರಗಳನ್ನು ಮಾತಾಡೋಣ. ಮತ್ತೊಂದು ಸಲ ಥ್ಯಾಂಕ್ಸ್ ನಿಮಗೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮೀ. ಥ್ಯಾಂಕ್ ಯು ವೆರಿ ಮಚ್. ಸೊ ಈ ಒಂದು ಸಂಚಿಕೆಗಳ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತಾನೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮ್ಮ ಪ್ರಶ್ನೆಗಳು ಏನಾದರೂ ಮಿಲಿಟ್ರಿ ಬಗ್ಗೆ ಇರಬಹುದು, ಆರೋಗ್ಯದ ಬಗ್ಗೆ ಇರಬಹುದು, ಅಥವಾ ಮಕ್ಕಳ ಆರೋಗ್ಯದ ಬಗ್ಗೆ ಇರಬಹುದು, ಏನಾದರೂ ಇದ್ದರೆ ಮುಂದಿನ ಸಂಚಿಕೆಗಳಲ್ಲಿ ಮತ್ತೆ ಮಾತಾಡೋಣ. ನೋಡ್ತಾ ಇರಿ ಗೌರಿಶಕ್ ಸ್ಟುಡಿಯೋ, ನೋಡ್ತಾ ಇರಿ ದ ಕೀ ಕನೆಕ್ಷನ್. ನಮಸ್ಕಾರ.